ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಧಾರವಾಡದ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಗೆ ಸ್ವಾಗತ. ನಾನು ಪ್ರಸಾದ್ ನಂದಿಕುರುಳಿ. ನಾವು ಇವತ್ತು ಸಂವಿಧಾನದಲ್ಲಿ ಬರತಕ್ಕಂಥ ಒಂದು ಸಂವಿಧಾನದ 5ನೆಯ ಭಾಗ ಕೇಂದ್ರ ಕಾರ್ಯಾಂಗದ ಬಗ್ಗೆ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ಅಧ್ಯಯನ ಮಾಡೋಣ. ಕೇಂದ್ರ ಕಾರ್ಯಾಂಗ ಸಂವಿಧಾನದ ವಿಧಿ, ಸಂವಿಧಾನದ ವಿಧಿ 52ರಿಂದ ವಿಧಿ 78ರವರೆಗೆ ಬರುತ್ತದೆ. ಸಂವಿಧಾನದಲ್ಲಿ ಏನು ಆರ್ಟಿಕಲ್ಸ್ ಏನು ಬರ್ತಾವಲ್ಲ, ಅದರಿಂದ ವಿಧಿ ಒಂದು 52ರಿಂದ ವಿಧಿ 78ರವರೆಗೆ ಬರ್ತದೆ. ನಾವೀಗ ಕೇಂದ್ರ ಕಾರ್ಯಾಂಗ ಯಾರ್ಯಾರನ್ನು ಒಳಗೊಂಡಿರ್ತದೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನು ಅಧ್ಯಯನ ಮಾಡೋಣ. ಇದು ಕೇಂದ್ರ ಕಾರ್ಯಾಂಗ ಯಾರ್ಯಾರನ್ನ ಒಳಗೊಂಡಿರ್ತದೆ ಅಂದರೆ, ನಮ್ಮ ದೇಶದ ರಾಷ್ಟ್ರಪತಿ ಅಂತ ಬರ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರ್ತದೆ. ಅದಾದ ನಂತರ ನಮ್ಮ ದೇಶದ ಉಪರಾಷ್ಟ್ರಪತಿ ಅಂತ ಬರ್ತಾರೆ, ವೈಸ್ ಪ್ರೆಸಿಡೆಂಟ್ ಅಂತ ನಾವೇನು ಕರಿತೀವಲ್ಲ, ಅವರು ಕೂಡ ಕೇಂದ್ರ ಕಾರ್ಯಾಂಗದೊಳಗೊಳಪಡ್ತಾರೆ. ಅದಾದ ನಂತರ ನಮ್ಮ ದೇಶದ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಅಂತ ಏನು ಕರಿತೀವಲ್ಲ ನಾವು, ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅದಾದ ನಂತರ ಪ್ರಧಾನಮಂತ್ರಿ ಅವರನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಂತ್ರಿ ಮಂಡಲ ಅಂತ ಬರ್ತದೆ. ಪ್ರಧಾನಮಂತ್ರಿ ಅವರನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಂತ್ರಿ ಮಂಡಲ ಅಂತ ಬರ್ತದೆ. ನೋಡ್ರಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಒಂದು ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿ ಮಂಡಲ ಮತ್ತು ಇನ್ನೊಬ್ಬರು ಅಟಾರ್ನಿ ಜನರಲ್ ಅಂತ ಬರ್ತಾರೆ. ಏನೊಂದು ಅಟಾರ್ನಿ ಜನರಲ್ ನಂಬರ್ ಇದು ಸರ್ಕಾರದ, ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರು ಅಂತ ಕರಿತೀವಿ. ಓಕೆ, ಒಟ್ಟಾರೆಯಾಗಿ ಸಂವಿಧಾನದ 5ನೇ ಭಾಗ ಇದೇನು ಕೇಂದ್ರ ಕಾರ್ಯಾಂಗ ಅಂತ ಏನು ಬರ್ತದಲ್ಲ, ಅದರೊಳಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿ ಮಂಡಲ ಮತ್ತು ಅಟಾರ್ನಿ ಜನರಲ್ ಅವ್ರನ್ನ ಒಳಗೊಂಡಿರ್ತದೆ. ನಾವೀಗ ನಮ್ಮ ದೇಶದೊಳಗೆ ಇದೊಂದು ಕೇಂದ್ರ ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ಏನು ರಾಷ್ಟ್ರಪತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಕ್ಕಂಥ ಹುದ್ದೆ ಐತಲ್ಲ, ಆ ಹುದ್ದೆ ಬಗ್ಗೆ ನಾವು ಇವತ್ತು ಈ ಇವತ್ತಿನ ಕ್ಲಾಸಿನೊಳಗೆ ಅಧ್ಯಯನವನ್ನು ಮಾಡೋಣ. ಈಗ ರಾಷ್ಟ್ರಪತಿ ಅಂತಕ್ಕಂಥ ಹುದ್ದೆಗೆ ಬರೋಣ. ನಮ್ಮ ದೇಶದೊಳಗೆ ಸಂವಿಧಾನ ರಚನಾಕಾರರು ಈ ಒಂದು ರಾಷ್ಟ್ರಪತಿ ಅಂತಕ್ಕಂಥ ಹುದ್ದೆಯನ್ನು, ನಮ್ಮ ದೇಶದ ಮುಖ್ಯಸ್ಥರು ಅಂತಕ್ಕಂಥ ಹುದ್ದೆಯನ್ನು, ಅದನ್ನೊಂದು ಹುದ್ದೆಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸಂದರ್ಭದೊಳಗೆ ಯಾವ ರಾಷ್ಟ್ರದ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡ್ತಿರ್ತಾರೆ ಅಂದರೆ, ಒಂದು ಬ್ರಿಟನ್ ಅಂತಕ್ಕಂಥ ರಾಷ್ಟ್ರದೊಳಗೆ. ಈ ಬ್ರಿಟನ್ ರಾಷ್ಟ್ರದೊಳಗೆ ಒಬ್ಬ ರಾಜ ಅಂತ ಬರ್ತಾನೆ, ಇಲ್ಲಿವರೆಗೆ ರಾಣಿ ಅಂತಿದ್ರು, ರಾಜ ಅಂತ ಬರ್ತಾನೆ. ಆ ರಾಜನಿಗೆ ಬ್ರಿಟನ್ನಿನ ಮುಖ್ಯಸ್ಥರು ಅಂತ ಕರಿತೀವಿ. ಅದೇ ತರನಾಗಿ ನಮ್ಮ ದೇಶದ ರಾಷ್ಟ್ರಪತಿ ಅಂತಕ್ಕಂಥ ಹುದ್ದೆಯನ್ನು, ಅದನ್ನು ಕೆಲವು ಎಷ್ಟೋ ಒಂದು ಕಾನೂನು ತಜ್ಞರು, ಎಷ್ಟೋ ಒಂದು ರಾಜಕೀಯ ತಜ್ಞರು ಏನು ಮಾಡ್ತಾರಂದರೆ, ಈ ಒಂದು ರಾಷ್ಟ್ರಪತಿ ಹುದ್ದೆಯನ್ನು, ಇದನ್ನು ನಮ್ಮ ರಾಷ್ಟ್ರದ ಅಧ್ಯಕ್ಷರು ಅಂತಕ್ಕಂಥ ಹುದ್ದೆಯನ್ನು ಎರವಲು ಪಡ್ಕೊಂಡಾಗ, ಕೆಲವೊಬ್ಬರು ನಮ್ಮ ಹುದ್ದೆಗೆ ರಾಷ್ಟ್ರಾಧ್ಯಕ್ಷರು ಅಂತ ಇಡಬೇಕಂತ ಕೆಲವರು ಹೇಳಿದರೆ, ಕೆಲವೊಬ್ಬರು ರಾಷ್ಟ್ರಪತಿ ಅಂತ ಇಡಬೇಕಂತ ಕೆಲವೊಬ್ಬರು ಹೇಳಿದರೆ, ಇನ್ನು ಕೆಲವೊಬ್ಬರು ಅಧ್ಯಕ್ಷರು ಅಂತ ಇಡಬೇಕಂತ ಕೆಲವರು ಹೇಳಿದರೆ, ಒಟ್ಟಾರೆಯಾಗಿ ನಮ್ಮ ದೇಶಕ್ಕೆಲ್ಲರೂ ಕೂಡ ಒಪ್ಪಿಗೆ ಪಿಡಿದು ಅದಕ್ಕೊಂದು ರಾಷ್ಟ್ರಪತಿ ಅಂತ ಹೆಸರಿಡ್ತಾರೆ. ಇದಕ್ಕೆ ರಾಷ್ಟ್ರಪತಿ ಅಂತ ಕರೆದ್ರೂ ಕೂಡ ಇದಕ್ಕೆ ಹಲವಾರು ಹೆಸರುಗಳಿಂದ ಕರೀತೀವಿ ನಮ್ಮ ದೇಶದ ರಾಷ್ಟ್ರಪತಿಯವರನ್ನು. ರಾಷ್ಟ್ರಪತಿಯವರು ನಮ್ಮ ದೇಶದೊಳಗೆ ರಾಷ್ಟ್ರದ ಮೊದಲ ಪ್ರಜೆ ಅಂತಲೂ ಕೂಡ ಕರೀತೀವಿ. ರಾಷ್ಟ್ರದ ಮೊದಲ ಪ್ರಜೆ ಅಥವಾ ರಾಷ್ಟ್ರದ ಪ್ರಥಮ ಪ್ರಜೆ ಅಂತಲೂ ಕೂಡ ನಮ್ಮ ದೇಶದ ರಾಷ್ಟ್ರಪತಿಯವರನ್ನು ನಾವು ಕರಿತೀವಿ. ರಾಷ್ಟ್ರದ ಪ್ರಥಮ ಪ್ರಜೆ ಅಥವಾ ರಾಷ್ಟ್ರದ ಮುಖ್ಯಸ್ಥರು ಅಂತಲೂ ಕೂಡ ಕರಿತೀವಿ ರಾಷ್ಟ್ರಪತಿಯವರನ್ನು. ರಾಷ್ಟ್ರದ ಮುಖ್ಯಸ್ಥರು ಅಥವಾ ಸಂವಿಧಾನದ ಮುಖ್ಯಸ್ಥರು ಅಂತಲೂ ಕೂಡ ಕರಿತೀವಿ. ನಮ್ಮ ದೇಶದ ಸಂವಿಧಾನ ಅಂತ ಏನೋ ಐತಲ್ಲ, ಆ ಸಂವಿಧಾನದ ಮುಖ್ಯಸ್ಥರು ಅಂತಲೂ ಕೂಡ ನಮ್ಮ ದೇಶದ ರಾಷ್ಟ್ರಪತಿಯವರಿಗೆ ನಾವು ಕರಿತೀವಿ. ನೋಡ್ರಿ, ದೇಶದ ಮೊದಲ ಪ್ರಜೆ ಅಥವಾ ದೇಶದ ಪ್ರಥಮ ಪ್ರಜೆ ಆಗಿರ್ತಾರೆ, ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ, ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ, ಹಾಗೂ ಇವರಿಗೆ ನಾವು ರಾಷ್ಟ್ರಾಧ್ಯಕ್ಷರು ಅಂತಲೂ ಕೂಡ ಕರಿತೀವಿ. ರಾಷ್ಟ್ರದ ಅಧ್ಯಕ್ಷರು ಅಂತಲೂ ಕೂಡ ಕರಿತೀವಿ. ಇನ್ನು ಸಂವಿಧಾನದೊಳಗೆ, ನಮ್ಮ ದೇಶದೊಳಗೆ ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಯವರು ಉನ್ನತವಾದ ಸ್ಥಾನವನ್ನು ಅಲಂಕರಿಸಿರ್ತಾರೆ. ಸಂವಿಧಾನಾತ್ಮಕವಾಗಿ ನಮ್ಮ ದೇಶದೊಳಗೆ ಕೆಲವೊಂದು ಉನ್ನತವಾದ ಸ್ಥಾನಗಳು ಅಂತ ಬರ್ತವೆ. ಹಿಂಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು ಅಂತ ಕೆಲವೊಂದು ಉನ್ನತವಾದ ಸ್ಥಾನಗಳಂತ ಬರ್ತವೆ. ಅದರೊಳಗೆ ರಾಷ್ಟ್ರಪತಿಯವರು ಸಂವಿಧಾನಾತ್ಮಕವಾಗಿ ಉನ್ನತವಾದ ಸ್ಥಾನವನ್ನು ನಾವು ಒಂದು ಇವರು ಅಲಂಕರಿಸ್ತೀವಿ. ರಾಷ್ಟ್ರಪತಿಯವರಿಗೆ ಈ ರೀತಿ ಒಂದು ಮೊದಲ ಪ್ರಜೆ, ರಾಷ್ಟ್ರದ ಮುಖ್ಯಸ್ಥರು, ಸಂವಿಧಾನದ ಮುಖ್ಯಸ್ಥರು, ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿ, ನಮ್ಮ ದೇಶದ ಅಧ್ಯಕ್ಷರು, ಅದಾದ ನಂತರ ಇಲ್ಲಿ ಇದೇನೊಂದು ಕೇಂದ್ರ ಕಾರ್ಯಾಂಗ ಅಂತ ಐತಲ್ಲ, ಈ ಕೇಂದ್ರ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಅಂತ ಕರಿತೀವಿ ರಾಷ್ಟ್ರಪತಿಯವರನ್ನೇ ಅಂತ ಕರಿತೀವಿ ಅಂದರೆ ನಾಮ ಮಾತ್ರ ಮುಖ್ಯಸ್ಥರು. ನೋಡ್ರಿ, ನಾವೀಗ
ಪ್ರಧಾನಮಂತ್ರಿಯವರನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರೆದ್ರೆ, ರಾಷ್ಟ್ರಪತಿಯವರನ್ನು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರಿತೀವಿ. ಇಷ್ಟು ಹೆಸರುಗಳಿಂದ ನಾವು ರಾಷ್ಟ್ರಪತಿಯವರನ್ನು ಇಷ್ಟು ಹೆಸರುಗಳಿಂದ ಕರಿತೀವಿ. ನೋಡ್ರಿ ಮತ್ತೊಂದು ಸಾರಿ, ರಾಷ್ಟ್ರದ ಮೊದಲ ಪ್ರಜೆ, ರಾಷ್ಟ್ರದ ಒಂದು ಸಂವಿಧಾನದ ಮುಖ್ಯಸ್ಥರು, ರಾಷ್ಟ್ರದ ಮುಖ್ಯಸ್ಥರು ಸಂವಿಧಾನಾತ್ಮಕವಾಗಿ ಉನ್ನತವಾದ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ನೆಕ್ಸ್ಟಿನ ಕೇಂದ್ರ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಅಂತ ನಮ್ಮ ದೇಶದ ರಾಷ್ಟ್ರಪತಿಯವರಿಗೆ ನಾವು ಕರೀತೀವಿ. ಇಷ್ಟು ಹೆಸರುಗಳಿಂದ ರಾಷ್ಟ್ರಪತಿಯವರನ್ನು ಕರಿತೀವಿ. ಓಕೆ, ಈಗ ನೋಡೋಣ ರಾಷ್ಟ್ರಪತಿ ಬಗ್ಗೆ. ಒಂದು ಸಂವಿಧಾನದೊಳಗೆ ವಿಧಿ 52 ಅಂತ ಬರ್ತದೆ. ಸಂವಿಧಾನದೊಳಗೆ ವಿಧಿ 52ನೇ ವಿಧಿ ಏನು ಹೇಳ್ತದ ಅಂದರೆ, 52ನೇ ವಿಧಿ ನಮ್ಮ ದೇಶದೊಳಗೆ ಸಂವಿಧಾನದೊಳಗೆ ಒಂದು ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸ್ಕೊಡ್ತದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಬರ್ತದಲ್ಲ, ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂತ ಕೇಳ್ತಿರ್ತಾರೆ. ಆರ್ಟಿಕಲ್ ಯಾವುದು, ಅನುಚ್ಛೇದ ಯಾವುದು ಅಂತ ಕೇಳ್ತಿರ್ತಾರೆ. ಅದು ಎಷ್ಟನೇದು ಅಂದರೆ 52ನೇ ವಿಧಿ. ಏನಂದರೆ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ವಿಧಿ. ಓಕೆ, ಇನ್ನೆಷ್ಟು ಇದಾದ ನಂತರ ಇನ್ನೆಷ್ಟು ಆರ್ಟಿಕಲು, ಒಂದು ವಿಧಿ 52 ಅಂತ ವಿಧಿ ಬರುತ್ತದೆ, ಸಾರಿ 53 ಅಂತ ವಿಧಿ ಬರುತ್ತದೆ. ಈ 53ನೇ ವಿಧಿ ಏನು ಹೇಳ್ತದಂದರೆ, ಇದೇನು ನಮ್ಮದು ಕೇಂದ್ರ ಕಾರ್ಯಾಂಗ ಅಂತ ಏನು ಬರ್ತದಲ್ಲ, ಕೇಂದ್ರ ಕಾರ್ಯಾಂಗದ ಎಲ್ಲ ಅಧಿಕಾರಗಳು, ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಯವರ ಅಧೀನದಲ್ಲಿ ಬರುತ್ತವೆ ಅಂತ ಹೇಳ್ತದೆ. ಏನು ನಮ್ಮದೊಂದು ಕೇಂದ್ರ ಕಾರ್ಯಾಂಗ ಅಂತ ಬರ್ತದಲ್ಲ, ಆ ಕೇಂದ್ರ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಯವರ ಅಧೀನದಲ್ಲಿರುತ್ತವೆ. ಇಲ್ಲಿ ರಾಷ್ಟ್ರಪತಿಯವರ ಅಧೀನದಲ್ಲಿರುತ್ತವೆ ಅಂದರೆ ಇದರ ಅರ್ಥ, ರಾಷ್ಟ್ರಪತಿಯವರ ಸಹಿಯಾಗದೆ ಕೇಂದ್ರ ಕಾರ್ಯಾಂಗದ ಯಾವುದೇ ಒಂದು ಅಧಿಕಾರ ಚಲಾವಣೆಗೆ ಬರೋಂಗಿಲ್ಲ ಅಂದಂಗೆ ಅರ್ಥ. ಓಕೆ ಓಕೆ, ನೋಡಿ 53ನೇ ವಿಧಿ, ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಯವರ ಅಧೀನದಲ್ಲಿರುತ್ತವೆ ಅಂತ ಹೇಳ್ತದೆ. ಆದರೆ ಮತ್ತೇನು ಹೇಳ್ತದಂದರೆ, ಹೌದು ರಾಷ್ಟ್ರಪತಿಯವರ ಅಧೀನದಲ್ಲಿದ್ದರೂ ಕೂಡ ಕಾರ್ಯಾಂಗದ ಪ್ರತಿಯೊಂದು ಅಧಿಕಾರಗಳನ್ನು ರಾಷ್ಟ್ರಪತಿಯವರು ಚಲಾಯಿಸಬೇಕಾದ್ರೆ ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಚಲಾವಣೆ ಮಾಡಬೇಕಾಗ್ತದೆ. ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾವಣೆ ಮಾಡಬೇಕು. ಎಕ್ಸಾಂಪಲ್, ಈಗೊಂದು ಅಟಾರ್ನಿ ಜನರಲ್ ಅಂತಕ್ಕಂಥ ಒಂದು ಹುದ್ದೆ ಇದೆ. ಹುದ್ದೆಯನ್ನು ನೇಮಕ ಮಾಡಬೇಕಾದ್ರೆ ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ, ಆದರೆ ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ, ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಒಂದು ಸರಿ ಕ್ವಶನ್ ಏನು ಕೇಳಿದ್ರಂದರೆ, ರಾಷ್ಟ್ರಪತಿಯವರು ಕೇಂದ್ರ ಕಾರ್ಯಾಂಗದ ಅಧಿಕಾರಗಳನ್ನು ಈ ಕೆಳಗಿನ ಯಾರ ಶಿಫಾರಸ್ಸಿನ ಮೇರೆಗೆ ಚಲಾಯಿಸುತ್ತಾರೆ ಅಂತ ಕ್ವಶನು. ನೋಡ್ರಿ ಕ್ವಶನು, ರಾಷ್ಟ್ರಪತಿಯವರು ಕೇಂದ್ರ ಕಾರ್ಯಾಂಗದ ಎಲ್ಲ ಅಧಿಕಾರಗಳನ್ನು ಯಾರ ಶಿಫಾರಸ್ಸಿನ ಮೇರೆಗೆ ಚಲಾಯಿಸುತ್ತಾರೆ ಅಂತ ಕ್ವಶನು. ಅದ್ರಾಗ ಆಪ್ಷನ್ಗಳು ಯಾವ ರೀತಿ ಇದ್ವು ಅಂದರೆ, ಮೊದಲನೇ ಆಪ್ಷನು ಪ್ರಧಾನ ಮಂತ್ರಿ ಅಂತಿತ್ತು, ಎರಡನೇ ಆಪ್ಷನು ಕೇಂದ್ರ ಮಂತ್ರಿ ಮಂಡಲ ಅಂತಿತ್ತು, ಮೂರನೇ ಆಪ್ಷನು ಸಭಾಪತಿ ಅಂತಿತ್ತು. ಈ ರೀತಿ ಒಂದು ಆಪ್ಷನ್ಗಳಿದ್ದು, ಅದರ ಮೊದಲ ಆಪ್ಷನ್ ಪ್ರಧಾನ ಮಂತ್ರಿ ಅಂತ ಯಾಕಿಟ್ಟಾರಂದರೆ, ನಮಗೆ ಮೊದಲಿಗೆ ಒಂದು ಸರಿ ಅನಿಸೋದೇ ಪ್ರಧಾನಮಂತ್ರಿ ಅಂತ ಅನಿಸ್ತದೆ. ಪ್ರಧಾನ ಮಂತ್ರಿ ತಪ್ಪಾಗ್ತದೆ, ಮಂತ್ರಿ ಮಂಡಲದೊಳಗೇ ಪ್ರಧಾನ ಮಂತ್ರಿ ಇರ್ತಾರೆ, ಅದರಾಗ ಕೇಂದ್ರ ಮಂತ್ರಿ ಮಂಡಲ ಅನ್ನೋದು ಸರಿಯಾಗ್ತದೆ. ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕಾರ್ಯಾಂಗದ ಎಲ್ಲ ಅಧಿಕಾರಗಳನ್ನು ರಾಷ್ಟ್ರಪತಿಯವರು ಚಲಾಯಿಸ್ತಾರೆ. ಇದ್ರ ಬಗ್ಗೆ ಕ್ವಶನ್ ಕೂಡ ಆಗಿತ್ತು. ಒಟ್ಟಾರೆ 53ನೇ ವಿಧಿ, ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಯವರ ಅಧೀನದಲ್ಲಿರುತ್ತವೆ, ಆದರೆ ರಾಷ್ಟ್ರಪತಿಯವರು ಚಲಾವಣೆ ಮಾಡಬೇಕಾದ್ರೆ ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಪ್ರತಿಯೊಂದು ಅಧಿಕಾರಗಳನ್ನು ಚಲಾವಣೆ ಮಾಡಬೇಕು ಅಂತ ಹೇಳ್ತದೆ. ಓಕೆ, ಈ ರೀತಿ ಒಂದು ರಾಷ್ಟ್ರಪತಿ ಹುದ್ದೆಗೆ ಈ ರೀತಿ ಹೆಸರುಗಳಿಂದ ಕರೆದ್ರೆ, 52ನೇ ವಿಧಿ ರಾಷ್ಟ್ರಪತಿ ಹುದ್ದೆ ಬಗ್ಗೆ ಹೇಳಿದ್ರೆ, 53ನೇ ವಿಧಿ ಕಾರ್ಯಾಂಗದ ಅಧಿಕಾರಗಳ ಬಗ್ಗೆ ಹೇಳ್ತದೆ. ಓಕೆ, ಇನ್ನೆಷ್ಟು ನಾವು ನೋಡೋಣ ಮತ್ತೆ ಮುಂದಿನ. ಓಕೆ, ಇನ್ನು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ, ನಾವು ಡೈರೆಕ್ಟ್ ಈಗ ಒಂದು ಚುನಾಯಿಕ ಗಣ ಅಥವಾ ಒಂದು ಚುನಾವಣಾ ವಿಧಾನದ ಬಗ್ಗೆ ಅಧ್ಯಯನ ಮಾಡಬೇಕಾಗಿತ್ತು. ಈ ಒಂದು ಅರ್ಹತೆಗಳಂತ ಬರ್ತದೆ, ಅರ್ಹತೆಗಳನ್ನು ಒಂದು ಸಂವಿಧಾನದ ವಿಧಿ 58ನೇ ವಿಧಿ ನಾವು ಇದು
ಒಂದು 58ನೇ ವಿಧಿ ಅದ್ರ ಬಗ್ಗೆ ಹೇಳ್ತದೆ ಅಂದರೆ ಅರ್ಹತೆಗಳ ಬಗ್ಗೆ ಹೇಳ್ತದೆ. ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಅದರದೇಗಿರ್ತಕ್ಕಂಥ ಅರ್ಹತೆಗಳು ಅಂತ ಬರ್ತವೆ, ಈ ಒಂದು ಅರ್ಹತೆಗಳು ಸಂವಿಧಾನದ 58ನೇ ವಿಧಿಗೆ, ನಾವು 58ನೇ, ನಾವು ಡೈರೆಕ್ಟಾಗಿ 53ರಿಂದ 58ನೇ ವಿಧಿಗೆ ಬಂದಿವಿ. ಯಾಕಂದರೆ ಮೊದಲು ಅರ್ಹತೆಗಳನ್ನು ನೋಡಿ ಆನಂತರ ಚುನಾವಣೆ ಬಗ್ಗೆ ನೋಡೋಣ. ಈಗ 58 ಅಧ್ಯಯನ ಮಾಡಿ ಆನಂತರ 54ರಿಂದ 55-56 ಅಂತ ಮತ್ತೆ ಸ್ಟಾರ್ಟ್ ಮಾಡೋಣ. ಈಗ ನಾವು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು, ಅದರ ಮೊದಲನೇದು ಯಾವುದಂದರೆ, ಮೊದಲನೇದು ಭಾರತದ ಪ್ರಜೆಯಾಗಿರಬೇಕು. ಭಾರತದ ನೋಡ್ರಿ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಬೇರೆ ರಾಷ್ಟ್ರದ ಪ್ರಜೆಗಳಿಗೆ ಯಾವುದೇ ರೀತಿಯ ಅರ್ಹತೆಗಳು ಅಧಿಕಾರಗಳಿರಂಗಿಲ್ಲ. ನಮ್ಮ ದೇಶದ ಪೌರತ್ವವನ್ನು ಒಂದು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇರ್ತದೆ. ಒಂದು ಭಾರತದ ಪ್ರಜೆಯಾಗಿರಬೇಕು, ಇನ್ನು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಇಲ್ಲಿ ಇಷ್ಟಿದ್ದು ಗರಿಷ್ಠ ಅಂತ ಬರೋಂಗಿಲ್ಲ. ಯಾವುದೇ ಒಬ್ಬ ಅಭ್ಯರ್ಥಿ ಸ್ಪರ್ಧೆ ಮಾಡಬೇಕಾದ್ರೆ ಕನಿಷ್ಠ ಅಂದರೆ 35 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್ ಇನ್ನೊಂದು ಅತಿ ಮುಖ್ಯವಾಗಿದ್ದು ಯಾವುದಂದರೆ ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು. ನೋಡ್ರಿ, ಲೋಕಸಭೆಯ ಸದಸ್ಯನಾಗಿರ್ಬೇಕಂತಿಲ್ಲ, ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು. ನಿಮಗೆ ಕನ್ಫ್ಯೂಸ್ ಆಗ್ಬೋದಿಲ್ಲ, ಲೋಕಸಭೆಯ ಸದಸ್ಯನಾಗಿರ್ಬೇಕಂತಲ್ಲ, ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು. ನಿಮ್ಗೆ ಮತ್ತೊಂದು ಕನ್ಫ್ಯೂಸ್ ಆಗ್ತದೆ ಇಲ್ಲಿ, ಏನಂದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ವಯಸ್ಸು 25 ಬೇಕು, ರಾಷ್ಟ್ರಪತಿ ಸ್ಪರ್ಧೆ ಮಾಡಬೇಕಾದ್ರೆ ವಯಸ್ಸು 35 ಬೇಕು. ಇಲ್ಲಿ ವಯಸ್ಸು ಲೆಕ್ಕ ಇಡೋಂಗಿಲ್ಲ, ಒಟ್ಟು ಸಾಮಾನ್ಯವಾಗಿ ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು ಅಂತ ಇಲ್ಲೊಂದು ಅರ್ಹತೆ ಒಳಗೆ. ನೆಕ್ಸ್ಟ್ ಇನ್ನೊಂದು, ನಾನು ಇಲ್ಲಿ ಹೆಚ್ಚಿಗೆ ಬರೆಯೋಕೆ ಹೋಗಂಗಿಲ್ಲ, ಯಾವುದೇ ಸರ್ಕಾರಿ ಆಗಲಿ ಖಾಸಗಿ ಆಗಲಿ, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು. ಇನ್ನೊಂದು ದಿವಾಳಿಯಾಗಿರಬಾರದು. ನೆಕ್ಸ್ಟ್ ಇನ್ನೊಂದು ಬುದ್ಧಿ ಭ್ರಮಣೆಯಾಗಿರಬಾರದು ಅಂತ ಹೇಳ್ತೀವಿ. ಬುದ್ಧಿ ಭ್ರಮಣೆಯಾಗಿರಬಾರದು ಅಂತ ಹೇಳ್ತೀವಿ. ಇದೊಂದು ಅರ್ಹತೆಗಳು ನೋಡ್ರಿ, ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ದಿವಾಳಿಯಾಗಿರಬಾರ್ದು, ಬುದ್ಧಿಭ್ರಮಣೆಯಾಗಿರಬಾರ್ದು. ಇದಾದನ್ನ ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಅಂದರೆ ನೋಡ್ರಿ, ಸಂಸತ್ತು ಈ ಒಂದು ರಾಷ್ಟ್ರಪತಿಯವರ ಅರ್ಹತೆಗಳನ್ನು ಆವಾಗವಾಗ ಏನು ಮಾಡ್ತದೆ ಅಂದರೆ ಬದಲಾವಣೆ ಮಾಡ್ತದೆ. ಅದೇನು ಬದಲಾವಣೆ ಮಾಡ್ತದಲ್ಲ, ಕಾಲಕಾಲಕ್ಕೆ ಬದಲಾವಣೆ, ಅವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಹೇಳ್ತಂದ್ರೆ, ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಇದ್ರಾಗ ಅತೀ ಮುಖ್ಯವಾಗಿರ್ತಕ್ಕಂಥ ಅರ್ಹತೆ ಯಾವುದು ಅಂದರೆ, ಯಾವ ಸದನದ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು. ಅದನ್ನು ಬಿಟ್ಟರೆ ಏಜ್ ಒಂದು ಕೇಳ್ತಿರ್ತಾರೆ, ಹೆಚ್ಚಿಗೆ ಕ್ವಶನ್ ಕೇಳೋದು ಈ 2 ಪಾಯಿಂಟ್ಸ್ ಕೇಳ್ತಾರೆ. ಓಕೆ, ಇನ್ನು ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಇದು ಒಂದು ಅರ್ಹತೆ ಆಯಿತು. ಇನ್ನಿಷ್ಟು ಅಲ್ಲ, ಇನ್ನೂ ಅರ್ಹತೆಗಳಿರ್ತವೆ. ಇನ್ನು ಇಷ್ಟೆಲ್ಲ ಅರ್ಹತೆ ಹೊಂದಿದ ಅಭ್ಯರ್ಥಿ ಮತ್ತೇನಾಗಿರಬೇಕು ಅಂದರೆ ಇಲ್ಲೊಂದು 50 ಸದಸ್ಯರ ಅನುಮೋದಕರ 50 ಸದಸ್ಯರ ಅನುಮೋದಕರ ಹಾಗೂ 50 ಸದಸ್ಯರ ಸೂಚಕರ ಬೆಂಬಲ ಸಹಿಯನ್ನು ನೀಡಬೇಕು. ನೋಡ್ರಿ, ಇವರು 50 ಸದಸ್ಯರು ಯಾರು ಅಂದರೆ, ರಾಷ್ಟ್ರಪತಿಯ ಚುನಾವಣೆ ಒಳಗೆ ಯಾರಿಗೆ ಮತದಾನ ಮಾಡಲು ಅರ್ಹತೆ ಇರ್ತದಲ್ಲ ಅದರಾಗಿನ 50 ಸದಸ್ಯರ, ಇವರು ಸಾಮಾನ್ಯವಾಗಿ ಅನುಮೋದಕರು ಸೂಚಕರು ಅಂತ ಕರೆದ್ರೆ, ಒಟ್ಟಾರೆಯಾಗಿ ನಾವು ಇವರಿಗೆ ಬೆಂಬಲ ಸಹಿ ಅಂದರೆ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಬೇಕಾದ್ರೆ ಇಂತಿಷ್ಟು ಸದಸ್ಯರಾದರೂ ಬೆಂಬಲದಾರ ಅನ್ನೋ ಒಂದು ಉದ್ದೇಶದಿಂದ 1974ರಿಂದ ಈ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತಗೊಂಡು ಬಂದೀವಿ. 50 ಸದಸ್ಯರ ಅನುಮೋದಕ
ಸಂಪಾದಕರು ಮತ್ತು 50 ಸದಸ್ಯರ ಸೂಚಕರ ಬೆಂಬಲ ಸಹಿ ಅಂತ ಬೇಕಂದ್ರೆ ಒಬ್ಬ ಸದಸ್ಯ ಈ ಒಂದು ಅನುಮೋದಕರ ಸಹಿ ಒಳಗು ಸಹಿ ಹಾಕಿದ್ದಂದ್ರೆ ಅವನು ಸೂಚಕರ ಸಹಿ ಒಳಗೆ ಸಹಿ ಹಾಕಕ್ ಬರಂಗಿಲ್ಲ. ಇದ್ರಾಗ ಎರಡ್ರೊಳಗೆ ಯಾವುದಾದ್ರೂ ಒಂದ್ರದೊಳಗೆ ಅವನು ಸಹಿಯನ್ನ ಹಾಕಬೇಕಾಗ್ತದ. ಈ ರೀತಿ ಒಂದು ಅನುಮೋದಕರು ಮತ್ತು ಸೂಚಕರ ಸಹಿ ಆಯಿತು. ಇದು ಆದ ನಂತರ ಇನ್ನ ಅರ್ಹತೆ ಏನಂದ್ರೆ RBI ನೊಳಗ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಐತೆಲ್ಲ, ಆ ಒಂದು RBI ನೊಳಗ 15,000 ಭದ್ರತಾ ಠೇವಣಿಯನ್ನು ಇಡಬೇಕು. ರಿಸರ್ವ್ ಬ್ಯಾಂಕ್ನಲ್ಲೇ ಇಡಬೇಕು, ಬೇರೆ ಬ್ಯಾಂಕ್ನೊಳಗೆ ಇಡುವಂಗಿಲ್ಲ. RBI ನೊಳಗೆ 15,000 ಭದ್ರತಾ ಠೇವಣಿಯನ್ನು ಇಡಬೇಕು. ಇಷ್ಟು ಠೇವಣಿಯನ್ನು ಇಟ್ಟ ನಂತರ ಆ ಅಭ್ಯರ್ಥಿ ಚುನಾವಣಾ ಅಧಿಕಾರಿಗೆ, ಚುನಾವಣಾ ಆಯೋಗ ಅಲ್ಲೇನು ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡಿರ್ತದಲ್ಲ, ಆ ಒಂದು ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಬೇಕು. ಈ ನಾಮಪತ್ರ ಸಲ್ಲಿಸಬೇಕು. ನಾಮಪತ್ರ ಸಲ್ಲಿಸಿದ ನಂತರ ಚುನಾವಣೆ ನಡೀತದ. ಆ ಒಂದು ಚುನಾವಣೆ ಒಳಗೆ ಒಬ್ಬ ಅಭ್ಯರ್ಥಿ, ಇದು ಇಂಪಾರ್ಟೆಂಟ್ ನೋಡಿದ ಇಂಪಾರ್ಟೆಂಟ್ ನೋಟ್ ಅಂತ ಮಾಡ್ಕೋರಿದ್ದಾನೆ. ಚುನಾವಣೆ ಒಳಗೆ ಒಬ್ಬ ಅಭ್ಯರ್ಥಿ ಚಲಾವಣೆಯಾದ ಒಟ್ಟು ಮತಗಳಲ್ಲಿ, ಒಬ್ಬ ಅಭ್ಯರ್ಥಿ ಚಲಾವಣೆಯಾದ ಒಟ್ಟು ಮತಗಳಲ್ಲಿ, ಚಲಾವಣೆಯಾದ ಒಟ್ಟು ಮತಗಳಲ್ಲಿ ಒಬ್ಬ ಅಭ್ಯರ್ಥಿ, ನೋಡಿ ಇಂಪಾರ್ಟೆಂಟ್, ಇದನ್ನು ಕ್ವಶನ್ ಕೇಳ್ತಿರ್ತಾರೆ, ಒಬ್ಬ ಅಭ್ಯರ್ಥಿ ಕನಿಷ್ಠ, ಇದು ಚುನಾವಣೆ ಆದ ನಂತರ ಚಲಾವಣೆಯಾದ ಒಟ್ಟು ಮತಗಳಲ್ಲಿ ಒಬ್ಬ ಅಭ್ಯರ್ಥಿ ಕನಿಷ್ಠ 1/6 ಮತಗಳನ್ನು ಪಡ್ಕೊಂಡಿದ್ದ ಅಂದರೆ ಅವನಿಗೆ ಇದೇನು ಭದ್ರತಾ ಠೇವಣಿ ಅನ್ನೋದೈತಲ್ಲ ಅದನ್ನು ವಾಪಸ್ ಕೊಡ್ತಾರೆ. ಅಂದರೆ ನೋಡ್ರಿ, ಚುನಾವಣೆ ಒಳಗೆ ಚಲಾವಣೆಯಾದ ಒಟ್ಟು ಮತಗಳಲ್ಲಿ, ಚಲಾವಣೆಯಾದ ಅಂದರೆ ಆ ಒಂದು ಚುನಾವಣೆ ಒಳಗೆ ಎಷ್ಟು ಮತಗಳು ಬಿದ್ದಿರ್ತಾರೋ ಒಟ್ಟು ಮತಗಳು, ಅದರೊಳಗೆ 1/6 ಕನಿಷ್ಠ, ಅದ್ರಿಗೆ ಹೆಚ್ಚು ಪಡ್ಕೋಬೋದು, 1/6 ಮತಗಳನ್ನು ಪಡ್ಕೊಂಡಿದ್ದಂದರೆ ರಿಸರ್ವ್ ಬ್ಯಾಂಕ್ 15,000 ಭದ್ರತಾ ಠೇವಣಿಯನ್ನು ವಾಪಸ್ ಕೊಡ್ತದೆ ಅಭ್ಯರ್ಥಿಗೆ. ಒಂದು ವೇಳೆ ಅವನೇನಾದರೂ 1/6 ಮತಗಳನ್ನು ಪಡ್ಕೊಂಡಿರಲಿಲ್ಲ ಅಂದರೆ ಅವನು ಭದ್ರತಾ ಠೇವಣಿಯನ್ನು ಚುನಾವಣಾ ಆಯೋಗ ಆಗಲಿ ರಿಸರ್ವ್ ಬ್ಯಾಂಕ್ ಆಗಲಿ ವಾಪಸ್ ಕೊಡಂಗಿಲ್ಲ. ಅಲ್ಲೇ ಅವರು ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕ್ಕೊಂಡ್ಬಿಡ್ತದೆ. ಯಾರಂದರೆ ರಿಸರ್ವ್ ಬ್ಯಾಂಕನೇ ಆ ಒಂದು ಭದ್ರತಾ ಠೇವಣಿಯನ್ನು ಇಟ್ಕೊಂಡ್ಬಿಡುತ್ತದೆ. ಇಷ್ಟು ಇದ್ರಾಗ ಇಂಪಾರ್ಟೆಂಟ್ ನೋಟ್. ಎಷ್ಟು ವಯಸ್ಸು ಅಂತ ಕೇಳ್ತಿರ್ತಾರೆ, ಯಾವ ಸದನದ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು ಅಂತ ಕೇಳ್ತಿರ್ತಾರೆ, ಎಷ್ಟು ಅನುಮೋದಕರು ಮತ್ತು ಎಷ್ಟು ಸೂಚಕರು ಅಂತ. ಇದ್ರ ಬಗ್ಗೆ ನಾವು ಮುಂದಿನ ಆರ್ಟಿಕಲ್ದೊಳಗೆ ಅಂದರೆ 54ನೇ ಆರ್ಟಿಕಲ್ದೊಳಗೆ ಇವರು ಯಾರು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಇನ್ನೆಷ್ಟು RBI ಅಂದರೆ ರಿಸರ್ವ್ ಬ್ಯಾಂಕ್ನೊಳಗೆ ಎಷ್ಟು ಒಂದು ಠೇವಣಿಯನ್ನು ಇಡಬೇಕಂತ ಕೇಳ್ತಿರ್ತಾರೆ. ಇದನ್ನು ಹೆಚ್ಚಿಗೆ ಕ್ವಶನ್ ಕೇಳ್ಯಾರೆ. ಯಾವುದಂದರೆ ಒಬ್ಬ ಅಭ್ಯರ್ಥಿ ಚಲಾವಣೆಯಾದ ಒಟ್ಟು ಮತಗಳಲ್ಲಿ ಕನಿಷ್ಠ ಶೇಕಡ ಎಷ್ಟರಷ್ಟು ಮತಗಳನ್ನು ಪಡ್ಕೋಬೇಕು ಅಂತ ಕ್ವಶನ್ ಕೇಳ್ತಾರೆ. ಅಥವಾ ಎಷ್ಟು ಪಡ್ಕೊಳ್ಳಿ ಅಂದರೆ ಒಂದು ಭದ್ರತಾ ಠೇವಣಿ ಮರಳು ಬರಬೇಕಾದ್ರೆ ಎಷ್ಟು ಪಡ್ಕೋಬೇಕು ಅಂತ ಕೇಳ್ತಾರೆ. ಎಷ್ಟಂದರೆ ಕನಿಷ್ಠ 1/6 ಮತಗಳನ್ನು ಒಬ್ಬ ಅಭ್ಯರ್ಥಿ ಪಡ್ಕೊಂಡಿದ್ದಂದರೆ ಅವಾಗ ಏನು ಮಾಡ್ತಾರಂದರೆ ಈ ಒಂದು ಠೇವಣಿಯನ್ನು ವಾಪಸ್ ಕೊಡ್ತಾರೆ. ನೋಡ್ರಿ ಇನ್ನೊಂದು ಸಾರಿ ಇದು ಫಾಸ್ಟಾಗಿ ನೋಡೋಣ. ಒಂದು ಅರ್ಹತೆ ಒಳಗೆ ವಿಧಿ 58 ಅರ್ಹತೆಗಳ ಬಗ್ಗೆ ಹೇಳಿದರೆ, ಅಲ್ಲಿ ಒಂದು ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವಯಸ್ಸಾಗಿರಬೇಕು, ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ದಿವಾಳಿಯಾಗಿರಬಾರ್ದು, ಬುದ್ಧಿಭ್ರಮಣೆಯಾಗಿರಬಾರ್ದು, ಹಾಗೂ ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ಎಲ್ಲ ಅರ್ಹತೆಗಳನ್ನು, ಅಂದರೆ ಸಂಸತ್ ಅವಾಗವಾಗ ಅರ್ಹತೆಗಳನ್ನು ನಿರ್ಧಾರ ಮಾಡ್ತದೆ, ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕು. ಇನ್ನು 50 ಸದಸ್ಯರ ಅನುಮೋದಕರು ಮತ್ತು 50 ಸದಸ್ಯರ ಸೂಚಕರ ಬೆಂಬಲ ಸಹಿಯನ್ನು ನೀಡಬೇಕು. ಇನ್ನು ರಿಸರ್ವ್ ಬ್ಯಾಂಕಿನೊಳಗೆ 15,000 ಭದ್ರತಾ ಠೇವಣಿಯನ್ನು ನೀಡಬೇಕು. ಅದಾದ ನಂತರ ಒಂದು ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಬೇಕು. ಅಲ್ಲೊಂದು ಒಂದು ನಾಮಪತ್ರ ಸಲ್ಲಿಕೆ ಮುಗಿದ ನಂತರ ಚುನಾವಣೆ ನಡೀತದೆ. ಆ ಒಂದು ಚುನಾವಣೆ ಒಳಗೆ ಚಲಾವಣೆಯಾದ ಒಟ್ಟು ಮತಗಳಲ್ಲಿ ಒಬ್ಬ ಅಭ್ಯರ್ಥಿ ಕನಿಷ್ಠ 1/6 ಮತಗಳನ್ನ ಪಡ್ಕೊಂಡಿದ್ದಂದ್ರೆ ಅವಂಗ ಭದ್ರತಾ ಠೇವಣಿಯನ್ನ ವಾಪಸ್ ಕೊಡ್ತಾರ, ಇಲ್ಲಂದ್ರ ಅಲ್ಲೇ ಒಂದು ಠೇವಣಿಯನ್ನ ಮುಟ್ಟುಗೋಲು ಹಾಕೊಂಡ್ಬಿಡ್ತದ ರಿಸರ್ವ್ ಬ್ಯಾಂಕ್. ಓಕೆ, ಇದೊಂದು ಅರ್ಹತೆಗಳಾಯ್ತು. ಇನ್ನು ಮುಂದೆ ನಾವು 54ನೇ ವಿಧಿ ನೋಡೋಣ. ಓಕೆ, ಇನ್ನು ನೋಡ್ರಿ ನೆಕ್ಸ್ಟ್, ರಾಷ್ಟ್ರಪತಿಯವರ ಚುನಾಯಿಕ ಗಣ ಅಂತ ಬರ್ತದೆ, ಅಥವಾ ಎಲೆಕ್ಟೋರಲ್ ಕಾಲೇಜ್ ಅಂತ ಕರಿತೀವಿ.
ಚುನಾಯಿಕ ಗಣ ಅಥವಾ ಎಲೆಕ್ಟ್ರೋರಲ್ ಕಾಲೇಜ್ ಅಂತ ಕರಿತೀವಿ. ಇದಕ್ಕಿದು ಎಷ್ಟನೇ ವಿಧಿಯಡಿಯಲ್ಲಿ ಬರ್ತದೆ ಅಂದರೆ ಸಂವಿಧಾನದ 54ನೆಯ ವಿಧಿಯಡಿಯಲ್ಲಿ ಬರ್ತದೆ. ಎಷ್ಟನೇ ವಿಧಿಯಡಿಯಲ್ಲಿ? ಸಂವಿಧಾನದ 54ನೆಯ ವಿಧಿಯಡಿಯಲ್ಲಿ ಎಲೆಕ್ಟ್ರೋರಲ್ ಕಾಲೇಜ್ ಅಥವಾ ಚುನಾಯಿಕ ಗಣ ಅಂತ ಕರಿತೀವಿ. ಅಂದರೆ ಇಲ್ಲಿ ಚುನಾಯಿಕ ಗಣ ಅಂದರೆ ಇದ್ರಾಗ ಏನು ಒಳಗೊಂಡಿರ್ತದೆ ಅಂದರೆ ರಾಷ್ಟ್ರಪತಿ ಚುನಾವಣೆ ಒಳಗೆ ಯಾರ್ಯಾರಿಗೆ ಮತದಾನ ಮಾಡಲು ಅರ್ಹತೆ ಐತಿ ಅನ್ನೋದ್ರ ಬಗ್ಗೆ ನಾವು ರಾಷ್ಟ್ರಪತಿಯವರ ಚುನಾಯಿಕ ಗಣದ ಬಗ್ಗೆ ನಾವೆಲ್ಲವೂ ಕೂಡ ಅಧ್ಯಯನವನ್ನು ಮಾಡ್ತೀವಿ. ಇದು ನೋಡಿ, ಇದಕ್ಕೆ ಚುನಾಯಿಕ ಗಣ, ಎಲೆಕ್ಟ್ರೋರಲ್ ಕಾಲೇಜ್ ಅಥವಾ ವಿಧಿ, ಎಷ್ಟನೇ ವಿಧಿ ಬರ್ತದಂದರೆ 54ನೇ ವಿಧಿ ಬರ್ತದೆ. ನೋಡೋಣ ರಾಷ್ಟ್ರಪತಿ ಚುನಾವಣೆ ಒಳಗೆ ಯಾರ್ಯಾರು ಮತದಾನವನ್ನು ಮಾಡ್ತಾರೆ ನೋಡೋಣ. ಸಂವಿಧಾನ ಜಾರಿಗೆ ಗೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಕೆಲವೊಂದಿಷ್ಟು ಸದಸ್ಯರಿಗೆ ಮಾತ್ರ ಅವಕಾಶ ಇತ್ತು. ಇತ್ತೀಚೆಗೆ ಮತ್ತೆ ಕೆಲವೊಂದಿಷ್ಟು ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟರು. ನೋಡೋಣ ಯಾರ್ಯಾರು ಮತದಾನವನ್ನು ಮಾಡ್ತಾರೆ. ಅದ್ರಾಗ ಒಬ್ಬರು ಯಾರು ಅಂದರೆ ಲೋಕಸಭೆಯ ಚುನಾಯಿತ ಸದಸ್ಯರು. ಲೋಕಸಭೆಯ ಚುನಾಯಿತ ಸದಸ್ಯರು ಅಂದ್ರೆ ನೋಡ್ರಿ, ಇಲ್ಲಿವರೆಗೆ 2020ರವರೆಗೆ ಲೋಕಸಭೆಯಲ್ಲಿಯೂ ಕೂಡ ನಾಮನಿರ್ದೇಶಿತ ಸದಸ್ಯರು ಇರ್ತಿದ್ರು. ಅಂದರೆ ಯಾರು ಅಂದರೆ ಆಂಗ್ಲೋ ಇಂಡಿಯನ್ ಸದಸ್ಯರು. ಅಂತಂದರೆ ನಾವು ಮೊದಲು ಇಬ್ಬರು ಜನ 543 ಪ್ಲಸ್ 2 ಅಂತ ಲೋಕಸಭೆ ಒಳಗಿರ್ತಿತ್ತು. ಇಷ್ಟು ಜನ ಚುನಾಯಿತ, ಇಬ್ಬರು ಇವರಿಬ್ಬರು ನಾಮನಿರ್ದೇಶಿತ. ಇತ್ತೀಚೆಗೆ 2019ರೊಳಗೆ ಸಂವಿಧಾನಕ್ಕೆ 104ನೆಯ ತಿದ್ದುಪಡಿಯನ್ನು ಮಾಡಿ 104ನೇ ತಿದ್ದುಪಡಿ ಮಾಡಿ 2020 ಜನವರಿ 20 ಒಂದು 25ರಿಂದ ಜಾರಿಯಾಗುವಂತೆ ಆ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ಲೋಕಸಭೆ ಒಳಗೆ ಏನು ಮಾಡ್ತೀವಿ ಅಂದರೆ ನಾವು ರದ್ದು ಮಾಡಿಬಿಡ್ತೀವಿ. ಅದು ರದ್ದು ಮಾಡೋದ್ರಿಂದ ಲೋಕಸಭೆ ಒಳಗೆ ಕೇವಲ ಚುನಾಯಿತ ಸದಸ್ಯರು ಮಾತ್ರ ಅದಾರೆ ಈಗ ಪ್ರೆಸೆಂಟು. ನಾವು ಇಲ್ಲಿ ಲೋಕಸಭೆ ಒಂದು ಚುನಾಯಿತ ಸದಸ್ಯರು ಅಂತ ಅಂದ್ರೂ ನಡೀತದೆ, ಲೋಕಸಭೆಯ ಸದಸ್ಯರು ಅಂತಷ್ಟು ಅಂದ್ರೂ ನಡೀತದೆ ಲೋಕಸಭೆ ಒಳಗೆ. ಓಕೆ, ಅರ್ಥ ಆಗತ್ತದ? ಇದಕ್ಕೆ ಲೋಕಸಭೆಯ ಚುನಾಯಿತ ಸದಸ್ಯರು ಅಂತಂದ್ರೂ ನಡೀತದೆ, ಓನ್ಲಿ ಲೋಕಸಭೆಯ ಸದಸ್ಯರು ಅಂದ್ರೆ ನಡೀತದೆ. ಯಾಕಂದ್ರೆ ಲೋಕಸಭೆಯಲ್ಲಿ ಎಲ್ಲರೂ ಚುನಾಯಿತ ಸದಸ್ಯರೇ ಇದ್ದಾರೆ. ಇನ್ನು ಮತ್ತೆ ಯಾರು ಅಂದರೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು. ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು. ಇಲ್ಲಿ ನೋಡ್ರಿ ಸ್ವಲ್ಪ, ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 250. ಅದರೊಳಗೆ 238 ಸದಸ್ಯರು ಎಲ್ಲ ರಾಜ್ಯಗಳಿಂದ ಒಂದು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಎಲ್ಲ ಒಂದು ರಾಜ್ಯ ವಿಧಾನಸಭಾ ಸದಸ್ಯರಿಂದ ಒಂದು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆದ್ರೆ 12 ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ. ಒಂದು ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಅಂತಕ್ಕಂಥ ಕ್ಷೇತ್ರದಲ್ಲಿ ಅಪಾರ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಾಮನಿರ್ದೇಶನ ಮಾಡ್ತಾರೆ. ಇವರು ಚುನಾವಣೆ ಮೂಲಕ, ಇವರು ನಾಮನಿರ್ದೇಶನದ ಮೂಲಕ. ಇಲ್ಲಿ ಇವರೇನು 12 ಜನ ನಾಮನಿರ್ದೇಶನದ ಮೂಲಕ ಆಯ್ಕೆ ಆಗಿರ್ತಾರಲ್ಲ ರಾಷ್ಟ್ರಪತಿಯವರಿಂದ, ಅವರಿಗೆ ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನ ಮಾಡಲು ಅರ್ಹತೆ ಇರೋಂಗಿಲ್ಲ. ಕೇವಲ ಯಾರಿಗಿರ್ತದಂದರೆ ಚುನಾಯಿತ ಸದಸ್ಯರಿಗೆ ಮಾತ್ರ ಇರ್ತದೆ. ಅಲ್ಲಿ ಹಂಗೆ ಲೋಕಸಭೆ ಒಳಗೂ ಕೂಡ ಚುನಾಯಿತ ಸದಸ್ಯರಿಗೆ ಮಾತ್ರ ಇರ್ತದಲ್ಲ, ಹಂಗೆ 238 ಸದಸ್ಯರು ಏನದಾರಲ್ಲ ಇವರಿಗೆ ಮಾತ್ರ ಅವಕಾಶ ಇರ್ತದೆ. ಅದಕ್ಕೆ ಇದನ್ನು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂತ ಕರಿಬೇಕು ನಾವು. ನೋಡ್ರಿ, ರಾಜ್ಯಸಭೆಯ ಸದಸ್ಯರು ಅಂತ ಅಷ್ಟು ಅಂದರೆ ತಪ್ಪಾಗ್ತದೆ. ಅದಕ್ಕೆ ನಾವು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂತ ಕರಿಬೇಕು. ಇವುಗಳನ್ನು ಎರಡೂ ಸೇರಿಸಿ ನಾವು ಸಂಸತ್ತಿನ ಚುನಾಯಿತ ಸದಸ್ಯರು ಅಂದ್ರೂ ಕೂಡ ನಡೀತದೆ. ಸಂಸತ್ತಿನ ಚುನಾಯಿತ ಸದಸ್ಯರು, ಇಲ್ಲಿ ಒಂದು ನೆನಪಿಟ್ಕೋರಿ, ಸಂಸತ್ತಿನ ಸದಸ್ಯರು ಅಂತಂದರೆ ತಪ್ಪಾಗ್ತದೆ. ಯಾಕಂದರೆ ಸಂಸತ್ತಿನ ಸದಸ್ಯರು ಅಂತಂದರೆ ಅದರೊಳಗೆ ನಾಮನಿರ್ದೇಶಿತ ಸದಸ್ಯರು ಕೂಡ ಬರ್ತಾರೆ. ಇಲ್ಲಿ ನಾವು ಸಂಸತ್ತಿನ ಚುನಾಯಿತ ಸದಸ್ಯರು ಅಂತಲೂ ಕೂಡ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ಬೋದು, ಅಥವಾ ಲೋಕಸಭೆಯ ಒಂದು ಸದಸ್ಯರು ಅಂತಲೂ ಕೂಡ ಕೇಳ್ಬೋದು, ರಾಜ್ಯಸಭೆಯ ಚುನಾಯಿತ ಒಂದು ಸದಸ್ಯರು ಅಂತಲೂ ಕೂಡ ಕೇಳ್ಬೋದು. ಇವುಗಳನ್ನ ಪ್ರತ್ಯೇಕನು ಕೇಳ್ಬೋದು, ಇದನ್ನು ಸೇರಿಸಿ ಸಂಸತ್ತಿನ ಚುನಾಯಿತ ಸದಸ್ಯರು ಅಂತಲೂ ಕೂಡ ಕ್ವಶನ್ ಕೇಳ್ಬೋದು. ಇಷ್ಟು ಮತದಾನವನ್ನು ಮಾಡ್ತಾರೆ. ಇನ್ನು ಮತ್ತೆ ಇದಾದ ನಂತರ ಇನ್ನು ಮತ್ತೇನು ಅಂದರೆ ಮೂರನೇದೇನು ಅಂದರೆ ಎಲ್ಲ ರಾಜ್ಯಗಳ, ಏನು ಭಾರತದೊಳಗೆ 28 ರಾಜ್ಯಗಳದಾವಲ್ರಿ, ಎಲ್ಲ ರಾಜ್ಯಗಳ ವಿಧಾನಸಭಾ
ಎಲ್ಲ ರಾಜ್ಯಗಳ ವಿಧಾನಸಭಾ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಸದನ ಬರ್ತದಲ್ಲ, ವಿಧಾನಸಭಾ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಅಂತ ಬರ್ತಾರೆ ನೋಡ್ರಿ ಇಲ್ಲಿ. ಎಲ್ಲ ಅಂದರೆ ನಮ್ಮ ಭಾರತದೊಳಗೇನು 28 ರಾಜ್ಯಗಳಂತೇನು ಬರ್ತಾವಲ್ಲ, ಆ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದಸ್ಯರು ಕೂಡ ಇಲ್ಲೊಂದು ಭಾಗಿಯಾಗ್ತಾರೆ. ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಕೂಡ ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನ ಮಾಡೋಕ್ಕೆ ಅರ್ಹತೆ ಇರ್ತದೆ. ನೋಡಿ ಇಲ್ಲಿವರೆಗೆ ನಾವು ಇಲ್ಲಿ ಹೆಂಗೆ ಲೋಕಸಭೆಯ ಚುನಾಯಿತ ಸದಸ್ಯರಂತ ಕರಿತೀವಲ್ಲ, ಇಲ್ಲೂ ಕೂಡ ವಿಧಾನಸಭಾ ಚುನಾಯಿತ ಸದಸ್ಯರು ಅಂತ ಕರಿಬೇಕು. ಯಾಕಂದರೆ ಈ ವಿಧಾನಸಭೆಯಲ್ಲೂ ಕೂಡ ಒಬ್ಬರು ಆಂಗ್ಲೋ ಇಂಡಿಯನ್ ಅಂದರೆ ಒಬ್ಬ ನಾಮನಿರ್ದೇಶಿತ ಸದಸ್ಯರು ಇರ್ತಿದ್ರು. ಈಗ ಅದು ಕೂಡ ಅದೇ 104ನೇ ತಿದ್ದುಪಡಿ ಮಾಡುವ ಮೂಲಕ ತೆಗೆದಾಕ್ಬಿಟ್ಟದ ನೋಡ್ರಿ. ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಥವಾ ಸಂಸತ್ತಿನ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭಾ ಅಂದರೆ 28 ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಕೂಡ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ. ಇಷ್ಟು ಸಂವಿಧಾನ ಜಾರಿಗೆಗೊಂಡಾಗ ಇಷ್ಟು ಸದಸ್ಯರು ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನವನ್ನು ಮಾಡ್ತಿದ್ರು. ಇತ್ತೀಚೆಗೆ 1962-63 ನಮ್ಮದೊಂದು ಪುದುಚೇರಿ ಅಂತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಬರ್ತದಲ್ಲ, ಆ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪುದುಚೇರಿ ಅಂತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶಗಳಿಗೆ 1962 ಸಂವಿಧಾನಕ್ಕೆ 14ನೇ ತಿದ್ದುಪಡಿ ಮಾಡುವ ಮೂಲಕ ಅಲ್ಲಿ ವಿಧಾನಸಭೆ ಮಂತ್ರಿ ಮಂಡಲ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮೊದಲ ಬಾರಿಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ರಚನೆಗೆ ಅವಕಾಶ ಪಡೆದುಕೊಂಡಿದ್ದದು ಪುದುಚೇರಿ ಅಂತ ಕರಿತೀವಿ. ಅದಕ್ಕಿಂತ ಮೊದಲು ಎಲ್ಲಿದ್ದಿರಲಿಲ್ಲ. ಅದಾದ ನಂತರ 1991 ಸಂವಿಧಾನಕ್ಕೆ 69ನೇ ತಿದ್ದುಪಡಿ ಮಾಡುವ ಮೂಲಕ ದೆಹಲಿ ಎಲ್ಲಿಯೂ ಕೂಡ ವಿಧಾನಸಭೆ ರಚನೆಗೆ ಮುಖ್ಯಮಂತ್ರಿ ವಿಧಾನಸಭೆ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂದರೆ ಆವಾಗ ಒಂದು ಪುದುಚೇರಿ ಮತ್ತು ದೆಹಲಿ 8 ಕೇಂದ್ರಾಡಳಿತ ಪ್ರದೇಶಗಳಿರ್ತಾವಲ್ಲ, ಈ ಪ್ರೆಸೆಂಟ್ 8 ಅದಾವ. ಆ ಒಂದು ಪುದುಚೇರಿ ಮತ್ತು ದೆಹಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ರಚನೆಗೆ ಅವಕಾಶ ಇರ್ತಾವೆ ಎರಡೂ ಕಡೆ, ಇನ್ನುಳಿದಂಥ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರೋಂಗಿಲ್ಲ. ಆವಾಗ ನಮಗೂ ಕೂಡ ಒಂದು ಪುದುಚೇರಿ ಮತ್ತು ದೆಹಲಿ ವಿಧಾನಸಭಾ ಸದಸ್ಯರಿಗೆ ಕೂಡ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶ ಮಾಡಿಕೊಡ್ರಿ ಅಂತ ಸಂಸತ್ತಿನ ಮೇಲೆ ಒತ್ತಾಯ ಬಂದಾಗ ಆವಾಗ ಸರ್ಕಾರ ಏನು ಮಾಡ್ತದಂದರೆ 1992 ಸಂವಿಧಾನಕ್ಕೆ 70ನೇ ತಿದ್ದುಪಡಿ ಮಾಡುವ ಮೂಲಕ 1992 ಸಂವಿಧಾನಕ್ಕೆ 70ನೇ ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ದೆಹಲಿ ಮತ್ತು ಪುದುಚೇರಿ ವಿಧಾನಸಭಾ ಸದಸ್ಯರಿಗೂ ಕೂಡ ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನ ಮಾಡಲು ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲಿ ಕ್ವಶನ್ ಕೇಳ್ತಾರೆ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಯಾವ ತಿದ್ದುಪಡಿ ಮೂಲಕ ಅಂತ ಕೇಳ್ತಿರ್ತಾರೆ. ಇದು 70ನೇ ತಿದ್ದುಪಡಿ ಮಾಡುವ ಮೂಲಕ 1992 ಅಂತ ನಾವು ಇದನ್ನು ಹೇಳ್ಬೋದು. ಓಕೆ, ಆವಾಗ ದೆಹಲಿ ಮತ್ತು ಪುದುಚೇರಿ ಅಷ್ಟೇ ಇದ್ದು, ಇತ್ತೀಚೆಗೆ 2019 ಈ ಒಂದು ಜಮ್ಮು ಕಾಶ್ಮೀರ ಅಂತಕ್ಕಂಥ ರಾಜ್ಯ ಐತಲ್ಲ, ಅದು ಈ ಒಂದು ರಾಜ್ಯಗಳಲ್ಲಿತ್ತು. ಅದನ್ನು ರಾಜ್ಯದ ಸ್ಥಾನಮಾನ ಕ್ಯಾನ್ಸಲ್ ಮಾಡಿ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನ ಕೊಡುವುದರಿಂದ ಅದ ಆ ವಿಧಾನಸಭೆಯನ್ನು ಕೂಡ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿಸ್ತಾರೆ. ಈಗ ನಾವು ಇದ್ರೊಳಗೆ ಜಮ್ಮು ಕಾಶ್ಮೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಓಕೆ, ಈಗ ನೋಡ್ರಿ, ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರದ ವಿಧಾನಸಭಾ ಸದಸ್ಯರು ಕೂಡ ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನವನ್ನು ಮಾಡ್ತಾರೆ. ಓಕೆ ನೋಡಿ, ಇಷ್ಟು ಇದಕ್ಕೆ ನಾವೊಂದು ರಾಷ್ಟ್ರಪತಿಯವರ ಚುನಾಯಿಕ ಗಣ ಅಂತ ಕರಿತೀವಿ. ಇಷ್ಟು ಜನ ಒಳಪಡ್ತಾರೆ ನೋಡಿ. ಮತ್ತೊಂದು ಸಾರಿ, ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಥವಾ ಇದನ್ನು ಸಂಸತ್ತಿನ ಚುನಾಯಿತ ಸದಸ್ಯರು ಅಂತ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಅದಾದ ನಂತರ ಎಲ್ಲ ರಾಜ್ಯಗಳು, ಏನು 28 ರಾಜ್ಯಗಳದ್ದು, ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು, ಇನ್ನು ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರ, 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಇವು ಮೂರು ಯಾಕೆ ತೊಗೊಂಡಿವೆ ಅಂದರೆ ಇವು ಮೂರು ಕಡೆ ಮಾತ್ರ ವಿಧಾನಸಭೆ ರಚನೆಗೆ ಅವಕಾಶ ಐತಿ. ಆ ಒಂದು ಓಕೆ, ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾಯಿತ ಸದಸ್ಯರು, ಇದಕ್ಕೆ
ಮೊದಲು ಅವಕಾಶ ಇದ್ದಿರಲಿಲ್ಲ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರಿಗೆ. ಇಲ್ಲಿ 92ರಲ್ಲಿ 70ನೇ ತಿದ್ದುಪಡಿ ಮಾಡುವ ಮೂಲಕ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾರೆ ನೋಡ್ರಿ. ರಾಷ್ಟ್ರಪತಿ ಅಂತಕ್ಕಂಥ ಒಂದು ಟಾಪಿಕ್ನೊಳಗೆ ಅತಿ ಹೆಚ್ಚು ಕ್ವಶನ್, ಅತಿ ಹೆಚ್ಚು ಬಾರಿ ಕ್ವಶನ್ ಆಗಿದ್ದು ಯಾವುದು ಅಂದರೆ ಸಂವಿಧಾನದ 54ನೇ ವಿಧಿ ಚುನಾಯಿಕ ಗಣದ ಬಗ್ಗೆ. ಯಾವುದ್ರ ಬಗ್ಗೆ ಅಂದರೆ ಸಂವಿಧಾನದ 54ನೇ ವಿಧಿ ಚುನಾಯಿಕ ಗಣದ ಬಗ್ಗೆ. ಈ ಥರ ಯಾರ್ಯಾರ ಒಂದು ಚುನಾಯಿಕ ಗಣದಲ್ಲಿ ಬರ್ತಾರೆ, ಯಾರ್ಯಾರು ಬರಂಗಿಲ್ಲ ಅನ್ನೋದು ಕೂಡ ಕ್ವಶನ್ ಕೇಳ್ತೀವಿ. ಇಷ್ಟು ಜನ ಬರ್ತಾರೆ, ಇನ್ನು ಯಾರು ಬರಂಗಿಲ್ಲ ಅನ್ನೋದು ಕೂಡ ನಮಗೆ ಮುಖ್ಯ. ಯಾರು ಬರಂಗಿಲ್ಲ ಅಂದರೆ ಎಲ್ಲ ರಾಜ್ಯಗಳ ಏನು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅಂತಕ್ಕಂಥ ಸದನ ಬರ್ತದಲ್ಲ, ವಿಧಾನ ಪರಿಷತ್ತಿನ ಸದಸ್ಯರು ಅಂದರೆ ನಮ್ಮ ಎಲ್ಲ ರಾಜ್ಯಗಳಲ್ಲಿ ಬರಂಗಿಲ್ಲ, ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಬರ್ತದೆ. ಒಂದು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್. ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನ ಮಾಡ್ತಕ್ಕಂಥ ಅವಕಾಶ ಇಲ್ಲ. ವಿಧಾನ ಪರಿಷತ್ತಿನ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನ ಮಾಡ್ತಕ್ಕಂಥ ಅವಕಾಶ ಇಲ್ಲ. ಅದಾದ ನಂತರ ನಾಮನಿರ್ದೇಶಿತ ಸದಸ್ಯರು ನೋಡ್ರಿ, ಇವರು ನಾಮನಿರ್ದೇಶಿತ ಸದಸ್ಯರು. ರಾಜ್ಯ ಶಾಸಕಾಂಗದ ಸದಸ್ಯರಿರಲಿ, ಸಂಸತ್ತಿನ ಸದಸ್ಯರಿರಲಿ, ಒಟ್ಟು ಯಾರೇ ನಾಮನಿರ್ದೇಶಿತ ಅಂದರೆ ಒಂದು ನಾಮಾಂಕಿತಗೊಂಡಿರ್ತಕ್ಕಂಥ ನಾಮನಿರ್ದೇಶಿತ ಸದಸ್ಯರು ಯಾರೇ ಇದ್ದರೂ ಕೂಡ ಅವರಿಗೆ ರಾಷ್ಟ್ರಪತಿ ಚುನಾವಣೆಯೊಳಗೆ ಮತದಾನ ಮಾಡಲು ಅರ್ಹತೆ ಇಲ್ಲ. ನೋಡ್ರಿ, ಯಾರು ಮತದಾನ ಮಾಡ್ತಾರನ್ನೋಕ್ಕಿಂತ ಯಾರು ಮತದಾನ ಮಾಡಂಗಿಲ್ಲ ಅನ್ನೋದು ಮುಖ್ಯ ನಮಗೆ. ಯಾಕಂದರೆ ಆಪ್ಷನ್ದೊಳಗೆ ಇದನ್ನು ಕೊಟ್ಬಿಟ್ಟಿರ್ತಾರೆ, ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು ಅಥವಾ ಒಂದು ವಿಧಾನ ಪರಿಷತ್ತಿನ ಸದಸ್ಯರು ಈ ರಾಷ್ಟ್ರಪತಿ ಚುನಾವಣೆಯೊಳಗೆ ಭಾಗಿಯಾಗಂಗಿಲ್ಲ. ಓಕೆ, ಇಷ್ಟು ಒಂದು ಚುನಾಯಿಕ ಗಣ, ಇಷ್ಟು ಜನ ಎಲ್ಲ ಒಳಪಡ್ತಾರೆ. ಕೇಂದ್ರಾಡಳಿತ ಪ್ರದೇಶರಿಗೆ ಅವಕಾಶ ಕೊಟ್ಟಿದ್ದು 92ರಲ್ಲಿ 70ನೇ ತಿದ್ದುಪಡಿ ಮಾಡುವ ಮೂಲಕ ಇದು ಇಷ್ಟು ಜನ ಭಾಗಿಯಾಗಂಗಿಲ್ಲ. ಇದಕ್ಕೊಂದು ಎಲೆಕ್ಟೋರಲ್ ಕಾಲೇಜ್ ಅಥವಾ ಚುನಾಯಿಕ ಗಣ ಅಂತ ಕರಿತೀವಿ, ಸಂವಿಧಾನದ 54ನೇ ವಿಧಿ. ಓಕೆ, ಇದ್ರ ಬಗ್ಗೆ ಬಹಳ ಕ್ವಶನ್ ಕೇಳ್ತಿರ್ತಾರೆ ನೋಡ್ಕೋರು. ಓಕೆ, ನಾವು ಇನ್ನಿಷ್ಟು ಮುಂದಿನ ಆರ್ಟಿಕಲ್ ನೋಡೋಣ. ಓಕೆ, ಇದು ಮುಂದಿನ ಒಂದು ವಿಧಿ, ಸಂವಿಧಾನದ ವಿಧಿ 55 ಅಂತ ಬರ್ತದೆ. ಎಷ್ಟನೇ ವಿಧಿ ಬರ್ತದೆ ಅಂದರೆ 55ನೆಯ ವಿಧಿ ಬರ್ತದೆ, ಸಂವಿಧಾನದ 55ನೆಯ ವಿಧಿ. ಇದು ನೋಡ್ರಿ, 55ನೇ ವಿಧಿ ಎದ್ರ ಬಗ್ಗೆ ಹೇಳ್ತದೆ ಅಂದರೆ ಚುನಾವಣಾ ವಿಧಾನದ ಬಗ್ಗೆ ಹೇಳ್ತದೆ. ಎದ್ರ ಬಗ್ಗೆ ಹೇಳ್ತದೆ ಅಂದರೆ ಚುನಾವಣಾ ವಿಧಾನ ಅಂದರೆ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿ ಏನಿರ್ತಾರಲ್ಲ ಅವ್ರನ್ನ ಚುನಾವಣೆ ಮೂಲಕ ಯಾವ ರೀತಿ ಆಯ್ಕೆ ಮಾಡ್ತೀವಿ, ಆಯ್ಕೆ ಮಾಡುವ ವಿಧಾನ ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ನಾವು ಇದ್ರ ಬಗ್ಗೆ ಒಂದು ರಾಷ್ಟ್ರಪತಿ ಚುನಾವಣಾ ವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆರ್ಟಿಕಲ್. ಓಕೆ, ನಾವು ಸಂವಿಧಾನದ ಎರವಲುಗಳನ್ನು ಅಧ್ಯಯನ ಮಾಡುವಾಗಲೇ ಅಧ್ಯಯನ ಮಾಡಿರ್ತೀವಿ. ಈ ರಾಷ್ಟ್ರಪತಿ ಚುನಾವಣಾ ವಿಧಾನ ಏನೈತಲ್ಲ ಅದನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ, ಅದನ್ನು ಎಲ್ಲಿಂದ ಮೂಲ ಐತಿ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ರಾಷ್ಟ್ರಪತಿ ಚುನಾವಣಾ ವಿಧಾನ ಎಲ್ಲಿಂದ ಎರವಲು ಪಡ್ಕೊಂಡಿವಿ ಅಂದರೆ ಐರಿಷ್ ಅಂತಕ್ಕಂಥ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ. ಎಲ್ಲಿಂದ ಅಂದರೆ ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡ್ರೆ ಐರಿಷ್ ರಾಷ್ಟ್ರದೊಳಗೆ ಆ ರಾಷ್ಟ್ರದ ಅಧ್ಯಕ್ಷನನ್ನು ಯಾವ ರೀತಿ ಚುನಾವಣಾ ಆಯ್ಕೆ ಮಾಡ್ತಕ್ಕಂಥ ಚುನಾವಣಾ ವಿಧಾನ ಐತೋ ಅಲ್ಲಿಂದ ಇದನ್ನು ಎರವಲು ಪಡ್ಕೊಂಡ್ವಿ, ಎಲ್ಲಿಂದ ಐರಿಷ್ ಅಂತಕ್ಕಂಥ ಸಂವಿಧಾನದಿಂದ. ಓಕೆ, ಇನ್ನು ನಾವು ರಾಷ್ಟ್ರಪತಿ ಚುನಾವಣೆಯನ್ನು ಈ ಒಂದು ಅದನ್ನೋಡೋಣ, ಚುನಾವಣಾ ವಿಧಾನ ಯಾವ ರೀತಿ ಇದನ್ನು ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ಪರೋಕ್ಷ ಚುನಾವಣೆಯ ಮೂಲಕ ರಾಷ್ಟ್ರಪತಿ ಚುನಾವಣೆಯನ್ನು ನಡೆಸ್ತದೆ. ನೋಡ್ರಿ, ಇಲ್ಲಿ ಚುನಾವಣೆ ಒಳಗೆ ಒಂದಿದು ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂತ ಬರ್ತವೆ. ನಮ್ಮಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಅಂತ ಐತಿ, ಅದು ಕೇವಲ 6 ಚುನಾವಣೆಗಳನ್ನ ಮಾತ್ರ ನಡೆಸ್ತದೆ. ಒಂದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಇನ್ನೊಂದು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, 6 ಚುನಾವಣೆಗಳು ಮಾತ್ರ. ಅದರ ರಾಷ್ಟ್ರಪತಿ ಚುನಾವಣೆ ಕೂಡ ಕೇಂದ್ರ ಚುನಾವಣಾ ಆಯೋಗ ಹೆಂಗೆ ನಡೆಸ್ತದಂದರೆ ಪರೋಕ್ಷ, ನೋಡಿ ಪ್ರತ್ಯಕ್ಷ ಬೇರೆ ಪರೋಕ್ಷ ಚುನಾವಣೆ ಮೂಲಕ ಇರ್ತಾವೆ, ಇಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ನಡೆಸ್ತದೆ. ಇನ್ನು ರಾಷ್ಟ್ರಪತಿ ಈಗೇನು ಪ್ರೆಸೆಂಟ್ ರಾಷ್ಟ್ರಪತಿ ಒಂದು ಎಲೆಕ್ಷನ್ ಐತಲ್ಲ, ಈ ರಾಷ್ಟ್ರಪತಿ ಚುನಾವಣೆ ಪ್ರಸ್ತುತ 1971ರ ಜನಗಣತಿಯ ಆಧಾರದ ಮೇಲೆ ನಡೀತದ.
ಈಗಿರ್ತಕ್ಕಂಥ 2011 ಲಾಸ್ಟ್ ಟೈಮ್ ಜನಗಣತಿ ಆಗೈತಿಲ್ಲ ಅದ್ರ ಪ್ರಕಾರ ನಡೆಯಂಗಿಲ್ಲ, ಅದನ್ನು ಅವಾಗಿಂದನೇ ಅದನ್ನೇ ಮುಂದುವರ್ಸ್ಕೊಂಡು ಬರಕತ್ತಾರ. ಪ್ರಸ್ತುತ ರಾಷ್ಟ್ರಪತಿ ಚುನಾವಣೆಯನ್ನು 1971 ಜನಗಣತಿ ಆಧಾರದ ಮೇಲೆ ನಡೆಸ್ತಾರೆ. ನೋಡ್ರಿ, ಈ ಚುನಾವಣಾ ವಿಧಾನವನ್ನು ನಾವು ಎರವಲು ಪಡ್ಕೊಂಡಿದ್ದು ಐರಿಷ್ ಸಂವಿಧಾನದಿಂದ. ಪ್ರಸ್ತುತ ರಾಷ್ಟ್ರಪತಿ ಚುನಾವಣೆಯನ್ನು ಯಾರು ನಡೆಸ್ತಾರಂದರೆ ಕೇಂದ್ರ ಚುನಾವಣಾ ಆಯೋಗ. ಹೆಂಗೆ ನಡೆಸ್ತದಂದರೆ ಪರೋಕ್ಷ ಚುನಾವಣೆ ಮೂಲಕ. ಯಾವ ಜನಗಣತಿಯ ಪ್ರಕಾರ ನಡೆಸ್ತದಂದರೆ 1971 ಜನಗಣತಿಯ ಪ್ರಕಾರನೂ ಕೂಡ ಈ ಪ್ರಸ್ತುತನು ಕೂಡ ಅದೇ ಒಂದು ಜನಗಣತಿ. ಯಾಕಂದರೆ ಅದು ವ್ಯವಸ್ಥೆ ಹೋದಂಗೆ ಮುಂದುವರ್ಸ್ಕೊಂಡು ಬಂದರೆ ಅದೇ ಒಂದು ಜನಗಣತಿ ಪ್ರಕಾರ ಪ್ರಸ್ತುತ ರಾಷ್ಟ್ರಪತಿ ಚುನಾವಣೆಯನ್ನು ನಡೆಸ್ತಾರೆ. ಇನ್ನು ಮುಂದೆ ಈ ನಾವು ಸಾಮಾನ್ಯ ಎಲ್ಲ ಲೋಕಸಭಾ ವಿಧಾನಸಭಾ ಚುನಾವಣೆ ರೀತಿ ರಾಷ್ಟ್ರಪತಿ ಚುನಾವಣೆ ಇರಂಗಿಲ್ಲ. ಇಲ್ಲಿ ಮತಗಳ ಮೌಲ್ಯ ಬೇರೆ 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 ರೀತಿ ಇರುತ್ತವೆ. ಅಲ್ಲಿ ನಾವು ಇವಾಗ ರಾಷ್ಟ್ರಪತಿ ಒಂದು ಚುನಾಯಕ ಗಣದ ಬಗ್ಗೆ ನೋಡಿದ್ವಿ. ಅಲ್ಲಿ ಎಲ್ಲ ಎಂ ಪಿಗಳು ಮತ ಹಾಕ್ತಾರೆ, ಅಂದರೆ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಎಮ್ ಎಲ್ ಎಗಳು ಕೂಡ ಮತ ಹಾಕ್ತಾರೆ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಲೇ ಒಂದು ಸದಸ್ಯರೇನು ಕರಿತೀವಲ್ಲ ಅವರು ಕೂಡ ಮತ ಹಾಕ್ತಾರೆ. ಆದರೆ ಜನಸಂಖ್ಯೆಗನುಗುಣವಾಗಿ ಒಬ್ಬ ಎಮ್ ಎಲ್ ಎಯ ಮತದ ಮೌಲ್ಯ ರಾಜ್ಯಕ್ಕೆ ಬದಲಿರ್ತದೆ. ಈ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಎಮ್ ಎಲ್ ಎ ಮತ ಹಾಕಿದರೆ ಅಲ್ಲಿ ಮತಗಳ ಮೌಲ್ಯ ಬೇರೆ ಇರುತ್ತದೆ. ಉತ್ತರ ಪ್ರದೇಶದ ಒಬ್ಬ ಎಮ್ ಎಲ್ ಎ ಮತ ಹಾಕಿದರೆ ಮತಗಳ ಮೌಲ್ಯ ಬೇರೆ ಇರುತ್ತದೆ. ಇನ್ನು ಒಬ್ಬ ಎಂ ಪಿ ಮತ ಅಂದರೆ ಇಡೀ ದೇಶ ತುಂಬಲ ಎಂ ಪಿ ಮತದ ಮೌಲ್ಯ ಒಂದೇ ಇರುತ್ತದೆ. ಒಬ್ಬ ಎಂ ಪಿ ಮತದ ಮೌಲ್ಯ ಎಂ ಪಿ ಮತ ಹಾಕಿರೋ ಮತದ ಮೌಲ್ಯ ಅದು ಕೂಡ ಒಂದೇ ತರನಾಗುವ ಮತದ ಮೌಲ್ಯ ಒಂದೇ ಇರ್ತದೆ. ನಾವೀಗ ಎಮ್ ಎಲ್ ಎಗಳ ಮತದ ಮೌಲ್ಯವನ್ನು ನೋಡೋಣ. ಅಂದರೆ ನಾವು ಮೊದಲು ಎಮ್ ಎಲ್ ಎಯ ಮತದ ಮೌಲ್ಯ ಹೆಂಗಿರ್ತದೆ, ಎಂ ಪಿಯ ಮತದ ಮೌಲ್ಯ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ಅದನ್ನು ಸ್ವಲ್ಪ ಲೆಕ್ಕ ಐತಿ. ಆ ಲೆಕ್ಕ ಓಕೆ, ಆ ಲೆಕ್ಕವನ್ನು ನೋಡೋಣ. ಓಕೆ, ಈಗ ನಾವು ಒಂದು 1971 ಒಂದು ಜನಗಣತಿ ಪ್ರಕಾರ ನೋಡ್ತೀವಿ. ಈಗ ನಾವು ಮೊದಲು ಎಮ್ ಎಲ್ ಎಯ ಮತದ ಮೌಲ್ಯವನ್ನು ನೋಡೋಣ. ಯಾರ ಮತದ ಮೌಲ್ಯ, ಎಮ್ ಎಲ್ ಎಯ ಮತದ ಮೌಲ್ಯ. ಇದು ಸೂತ್ರ ಹೆಂಗದ ಅಂದರೆ, ನಾವು ಮೊದಲು ರಾಜ್ಯದ ಒಟ್ಟು ಜನಸಂಖ್ಯೆಯನ್ನು ಬರ್ಕೋಬೇಕು. ರಾಜ್ಯದ ಒಟ್ಟು ಜನಸಂಖ್ಯೆ ಅಂದರೆ ನೋಡೋಣ. ನಾವು ರಾಷ್ಟ್ರಪತಿ ಚುನಾವಣೆ ಒಳಗೆ ಎಮ್ ಎಲ್ ಎ ಮತದ ಮೌಲ್ಯವನ್ನು ಕಂಡುಹಿಡಬೇಕಾಗ್ಯದ. ಅಂದ್ರೆ ಈಗ ನಾವು ಕರ್ನಾಟಕದ ಈಗ ಮೊದಲು ಒಂದು ಸೂತ್ರ ನೋಡೋಣ. ರಾಜ್ಯದ ಒಟ್ಟು ಜನಸಂಖ್ಯೆ ಅದನ್ನು ಕೆಳಗಡೆ ಹೆಂಗೆ ಬರ್ಕೋಬೇಕು ಅಂದರೆ ಒಟ್ಟು ಜನಸಂಖ್ಯೆ ಆಯಿತು. ಇನ್ನು ಒಟ್ಟು ಎಮ್ ಎಲ್ ಎಗಳ ಸಂಖ್ಯೆ, ಇಲ್ಲಿ ಒಟ್ಟು ಜನಸಂಖ್ಯೆ, ಆ ರಾಜ್ಯದ ಒಟ್ಟು ಎಮ್ ಎಲ್ ಎಗಳ ಸಂಖ್ಯೆ, ಆ ರಾಜ್ಯದ ಒಟ್ಟು ಎಮ್ ಎಲ್ ಎ ಅಂದರೆ ವಿಧಾನಸಭಾ ಸದಸ್ಯರ ಸಂಖ್ಯೆ, ವಿಧಾನಸಭಾ ಸದಸ್ಯರ ಸಂಖ್ಯೆ, ಅದನ್ನು 1000 ಇಂಟು ಮಾಡಬೇಕು. ಅದನ್ನು ಎಷ್ಟು ಮಾಡಬೇಕಂದ್ರೆ ಒಟ್ಟು ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು 1000 ಇಂಟು ಮಾಡಬೇಕು. ಅದೆಷ್ಟು ಬರ್ತದಲ್ಲ ನೋಡೋಣ. ಅಂದರೆ ಒಟ್ಟು ರಾಜ್ಯದ ಜನಸಂಖ್ಯೆಗೆ ಇಂಟು ಮಾಡಿದ್ರೆ ಎಷ್ಟು ಬರ್ತಲ್ಲ ಅದನ್ನು ಅದಕ್ಕೆ ಡಿವೈಡ್ ಮಾಡಬೇಕು. ಈಗ ನೋಡೋಣ, ಈಗ ಮೊದಲು ನಾವು ಕರ್ನಾಟಕದ ಕಂಡುಹಿಡಿಯೋಣ. ಕರ್ನಾಟಕದ ಎಮ್ ಎಲ್ ಎಯ ಮತದ ಮೌಲ್ಯ ಈಗ ನೋಡೋಣ. ಈಗ ನಾವು ಯಾವ ಜನಸಂಖ್ಯೆಯನ್ನು ನೋಡಬೇಕಂದ್ರೆ 1971 ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು ಅಂತ ಮೊದಲು ಬರ್ಕೋಬೇಕು. ಯಾವಾಗ 1971 ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು ಅಂತ ಬರ್ಕೋಬೇಕು. ಆವಾಗ 292,99,014 ಇದು 1971 ಇರತಕ್ಕಂಥ ಕರ್ನಾಟಕದ ಜನಸಂಖ್ಯೆ. ನೋಡಿರಿ, ಇದನ್ನು ಒಟ್ಟು ಎಮ್ ಎಲ್ ಎಗಳ ಸಂಖ್ಯೆಗೆ 1000 ಮಾಡಬೇಕು. ನೋಡಿ, ಒಟ್ಟು ಎಮ್ ಎಲ್ ಎಗಳು ಎಷ್ಟಂದ್ರೆ ಕರ್ನಾಟಕದ 224 ಅದನ್ನು 1000 ಎಲ್ಲ ರಾಜ್ಯಗಳದ್ದು ಹೇಗೆ 1000 ಮಾಡಿದರೆ ಇಂಟು ಮಾಡಿದ್ರೆ ಇದೆಷ್ಟು ಬರ್ತದೆ? ಒಂದು ಕಮ್ಮನಾಗಿ ಮಾಡಿಬಿಡ್ತೀವಿ, ಎಲ್ಲ ಲೆಕ್ಕ ಬಿಡಿಸ್ಕೋತೀನಿ ಕುಂಡಂಗಿಲ್ಲ. ಓಕೆ, ಇದೆಷ್ಟು ಬರ್ತದೆ ಅಂದರೆ 224,000 ಬರ್ತದೆ. 224,000 ನೋಡ್ರಿ, ಇದು ಹೆಂಗೆ ಬಂತು? ಕರ್ನಾಟಕದ ಒಟ್ಟು ಜನಸಂಖ್ಯೆ ಮೇಲೆ ಬರ್ಕೊಂಡಿವಿ. ಇಲ್ಲಿ ಒಟ್ಟು ಎಮ್ ಎಲ್ ಎಗಳನ್ನು 1000 ಮಾಡಿದ್ವಿ, ಅದೆಷ್ಟು 220,000 ಬಂತು. ಇದನ್ನು ಡಿವೈಡೆಡ್ ಬೈ ಮಾಡಬೇಕು. ಇದನ್ನು ಡಿವೈಡೆಡ್ ಮಾಡಿದ್ರೆ ಎಷ್ಟು ಬರ್ತದಲ್ಲ, ಅದು ಕರ್ನಾಟಕದ ಒಬ್ಬ ಎಮ್ ಎಲ್ ಎಯ ಮತದ ಮೌಲ್ಯ. ಇದೆಷ್ಟು ಬರ್ತದೆ ಅಂದರೆ 130.79 ಅಂತ ಬರ್ತದೆ. 130.79 ಅಂತ ಬರ್ತದೆ. ಅದನ್ನು ನಾವು ರೌಂಡ್ ಮಾಡಿಕೊಂಡು 131 ಅಂತ ಮಾಡ್ಕೊಂಡಿವಿ. 131 ಅಂದರೆ ನೋಡ್ರಿ, ಈಗ ನಾವು ಕರ್ನಾಟಕದ ಒಬ್ಬ ಎಮ್ ಎಲ್ ಎಯ ಮತದ ಮೌಲ್ಯ ಸಿಕ್ತು ನಮಗೆ.
ಕರ್ನಾಟಕದ ಒಬ್ಬ ಎಮ್ ಎಲ್ ಎಯ ಮತದ ಮೌಲ್ಯ ಸಿಕ್ತು. ಓಕೆ, ಎಷ್ಟಂದರೆ 131. ಅಂದರೆ ಕರ್ನಾಟಕದ ಒಬ್ಬ ಎಮ್ ಎಲ್ ಎ ರಾಷ್ಟ್ರಪತಿ ಚುನಾವಣೆ ಒಳಗೆ ಒಂದು ಮತ ಹಾಕಿದ್ರಂದರೆ ಅಲ್ಲಿ 131 ಮತಗಳು ಬಿದ್ದಂಗೆ. ಇದು ಯಾಕೆ ಹಿಂಗಂದರೆ ಜನಸಂಖ್ಯೆಗನುಗುಣವಾಗಿ ಆಯಾ ರಾಜ್ಯಗಳ ಮತಗಳ ಮೌಲ್ಯ ಬೇರೆ ಬೇರೆ ರೀತಿಯಾಗಿರುತ್ತೆ. ಅಂದರೆ ನಾವು ಎಮ್ ಎಲ್ ಎಗಳ ಮತಗಳ ಮೌಲ್ಯವನ್ನು ಕಂಡಿಡಬೇಕಾದ್ರೆ ನಮಗೇನು ಬೇಕು ಅಂದರೆ ಆ ರಾಜ್ಯದ ಜನಸಂಖ್ಯೆ ಬೇಕಾಗ್ತದೆ. ಈಗ ನಮ್ಗೆ ಒಂದು ಎಮ್ ಎಲ್ ಎ ಸಿಗೋದ್ರಿಂದ ಕರ್ನಾಟಕದ ಒಟ್ಟು ಎಮ್ ಎಲ್ ಎ ಸಿಗ್ತದೆ. ಅದು 121 × 224 ಅಂದರೆ ಒಬ್ಬ ಎಮ್ ಎಲ್ ಎ ಮತದ ಮೌಲ್ಯ ಇಂಟು ಒಟ್ಟು ಎಮ್ ಎಲ್ ಎಗಳು ಮಾಡಿದರೆ ಅದೆಷ್ಟು ಸಿಗ್ತಾರೆ, 29,344. ಇದು ಕರ್ನಾಟಕದ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯ ನೋಡ್ರಿ. ಇದು ನೋಡಿ, ನಾವು ಇದು ಎಮ್ ಎಲ್ ಎ ಮತದ ಮೌಲ್ಯ ಹಿಡ್ದೇವೆ. ಮೇಲೆ ನೋಡ್ರಿ ಸೂತ್ರ, ರಾಜ್ಯದ ಒಟ್ಟು ಜನಸಂಖ್ಯೆ ಬರ್ಕೋಬೇಕು ಅಂದರೆ ಯಾವ 1971 ಈಗಿಂದಾದ್ರೆ ಮತ್ತು ಇದು 131 ಬರೋಂಗಿಲ್ಲ, ಇದು ಹೆಚ್ಚಳ ಆಗ್ತಿ, ಈಗ ಜನಸಂಖ್ಯೆ ಜಾಸ್ತಿ ಆಗ್ಯದ. ಇಲ್ಲಿ ಕೆಳಗಡೆ ಒಟ್ಟು ಎಮ್ ಎಲ್ ಎಗಳ ಸಂಖ್ಯೆಯನ್ನು 1000 ಮಾಡಬೇಕು. ನೋಡಿ, ಇಲ್ಲಿ ಮೇಲೆ ಜನಸಂಖ್ಯೆ ಬರ್ಕೊಂಡಿವಿ, ಒಟ್ಟು ಎಮ್ ಎಲ್ ಎಗಳ ಸಂಖ್ಯೆಯನ್ನು 1000 ಮಾಡಿದ್ವಿ, 724,000 ಬತ್ತು. ಅದನ್ನು ಡಿವೈಡೆಡ್ ಮಾಡಿದರೆ 130.79 ಅಂತ ಬತ್ತು. ಓಕೆ, ಅದನ್ನು ರೌಂಡ್ ಮಾಡ್ಕೊಂಡು 131 ಅಂತ ಮಾಡ್ಕೊಂಡಿವಿ. ಇದು ಕರ್ನಾಟಕದ ಒಬ್ಬ ಎಮ್ ಎಲ್ ಎಯ ಮತದ ಮೌಲ್ಯ ಎಷ್ಟು ಅಂದರೆ 131. ಇಲ್ಲಿ 131 × 224, ಇದು ಕರ್ನಾಟಕದ ಒಟ್ಟು ಎಮ್ ಎಲ್ ಎಗಳ ಮತಗಳು. ಒಬ್ಬದ್ದು 131, ಒಟ್ಟು 29,344 ಬರ್ತದೆ. ಈಗ ನೋಡ್ರಿ, ಭಾರತದೊಳಗೆ ಅತಿ ಹೆಚ್ಚು ಎಮ್ ಎಲ್ ಎಯ ಮತದ ಮೌಲ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಇಲ್ಲಿ ಭಾರತದೊಳಗೆ ಅತಿ ಹೆಚ್ಚು, ಯಾಕಂದರೆ ಅದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದ್ಯದ. ಇನ್ನು ಭಾರತದೊಳಗೆ ಅತೀ ಕಡಿಮೆ ಎಮ್ ಎಲ್ ಎಯ ಮತದ ಮೌಲ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ, ಕೇವಲ 7 ಹೊಂದ್ಯದ. ಅಂದರೆ ನೋಡಿ, ಸಿಕ್ಕಿಂ ರಾಜ್ಯದ ಒಬ್ಬ ಎಮ್ ಎಲ್ ಎ ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಂದು ಮತ ಹಾಕಿದರೆ 7 ಮತಗಳು ಬಿದ್ದಂಗೆ, ಉತ್ತರ ಪ್ರದೇಶದ ಒಬ್ಬ ಎಮ್ ಎಲ್ ಎ ಒಂದು ಮತ ಹಾಕಿದರೆ 208 ಮತಗಳು ಬಿದ್ದಂಗೆ, ಇನ್ನು ಕರ್ನಾಟಕದ ಒಬ್ಬ ಎಮ್ ಎಲ್ ಎ ಒಂದು ಮತ ಹಾಕಿದರೆ 131 ಬಿದ್ದಂಗೆ. ಅತಿ ಹೆಚ್ಚು ಉತ್ತರ ಪ್ರದೇಶ, ಅತಿ ಕಡಿಮೆ ಸಿಕ್ಕಿಂ, ನಮ್ಮ ಕರ್ನಾಟಕ 131. ಹಿಂಗೆ ನಾವು ಎಲ್ಲ ರಾಜ್ಯಗಳ ಎಮ್ ಎಲ್ ಎಗಳ ಮತಗಳ ಮೌಲ್ಯವನ್ನು ನೋಡಬೇಕು. ಓಕೆ, ಈ ರೀತಿ ನಾವು ಈ ರೀತಿ ಒಂದು ಕರ್ನಾಟಕದ ಎಮ್ ಎಲ್ ಎ ಮತದ ಮೌಲ್ಯವನ್ನು ಕಂಡುಹಿಡಿದು ನೋಡಿ. ನಾವೊಂದು ಎಮ್ ಎಲ್ ಎ ಮತದ ಮೌಲ್ಯ ಸಿಗಬೇಕಾದ್ರೆ ನಮಗೇನು ಬೇಕು ಅಂದರೆ ರಾಜ್ಯದ ಒಟ್ಟು ಜನಸಂಖ್ಯೆ ಬೇಕು, ನಮ್ಮ ರಾಜ್ಯದ ಒಟ್ಟು ಜನಸಂಖ್ಯೆ ಬೇಕು. ಈ ರೀತಿ ಈ ಒಂದು ವಿಧಾನವನ್ನು ನಾವು ಐರಿಷ್ ಸಂವಿಧಾನದಿಂದ ನಾವೊಂದು ಎರವಲು ಪಡ್ಕೊಂಡು, ಈಗ ಎಮ್ ಎಲ್ ಎದ್ದಾಯಿತು, ಇನ್ನು ಎಮ್ ಪಿಗಳದ್ದು ಕಂಡಿಡಬೇಕಾಗ್ತದೆ. ಇನ್ಯಾರದ್ದು ಕಂಡಿಡಬೇಕು, ಎಮ್ ಪಿಗಳದ್ದು ಕಂಡಿಡಬೇಕಾಗ್ತದೆ. ಅದನ್ನು ಕೂಡ ನೋಡೋಣ. ರಾಷ್ಟ್ರಪತಿ ಚುನಾವಣೆ ಒಳಗೆ ಈಗ ಎಮ್ ಎಲ್ ಎದ್ದು ನೋಡಿದ್ವಿ, ಇನ್ನು ಎಮ್ ಪಿಗಳ ಮತಗಳ ಮೌಲ್ಯ. ಎಮ್ ಪಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂದರೆ ಸಂಸತ್ತಿನ ಸದಸ್ಯರು ಅಂತ ಕರಿತೀವಿ. ಎಮ್ ಪಿ ಅಂದರೆ ಸಂಸತ್ತಿನ ಸದಸ್ಯರು ಅಂತ ಕರಿತೀವಿ. ಇದು ಯಾವ ರೀತಿ ಸೂತ್ರ ಐತೆ ನೋಡೋಣ. ಇದು ಸೂತ್ರ ಹೆಂಗಂದರೆ, ಇದು ಯಾವ ರೀತಿ ಸೂತ್ರ ಐತೆ ಅಂದರೆ, ಓಕೆ, ಇದು ಭಾರತದ ಒಟ್ಟು ಓಕೆ, ಇದು ಯಾವ ರೀತಿ ಸೂತ್ರ ಐತೆ ಅಂದರೆ, ಇದು ಭಾರತದ ಇದು ಸೂತ್ರ ಬಂದುಬಿಟ್ಟು ಇಲ್ಲಿ ಮೇಲೆ ಭಾರತದ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯ ಅಂತ ಬರ್ಕೋಬೇಕು. ಇದು ನೋಡ್ರಿ, ಭಾರತದ ಒಟ್ಟು ಎಮ್ ಎಲ್ ಎಗಳ ಮತದ ಮೌಲ್ಯ. ಅಂದ್ರೆ ನೋಡ್ರಿ, ಏನು ಭಾರತದೊಳಗೆ 28 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಐತಲ್ಲ, ಎಮ್ ಎಲ್ ಅಂದರೆ ವಿಧಾನಸಭಾ ಸದಸ್ಯರು, ಒಟ್ಟು ವಿಧಾನಸಭಾ ಸದಸ್ಯರ ಮತದ ಮೌಲ್ಯ ಅದನ್ನು ಒಟ್ಟು ಎಮ್ ಪಿಗಳಂದರೆ ಒಟ್ಟು ಸಂಸದರ ಸಂಖ್ಯೆ, ಇಲ್ಲಿ ಕೆಳಗೆ ಒಟ್ಟು ಸಂಸದರ ಸಂಖ್ಯೆಗೆ ಡಿವೈಡೆಡ್ ಬೈ ಮಾಡು. ಸಂಸದರು ಅಂದರೆ ಎಮ್ ಪಿಗಳು. ನೋಡ್ರಿ, ಭಾರತದ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯಕ್ಕೆ ಒಟ್ಟು ಸಂಸದರ ಸಂಖ್ಯೆಗೆ ಡಿವೈಡೆಡ್ ಮಾಡಬೇಕು. ಅದೆಷ್ಟು ಬರ್ತದಲ್ಲ ಅದು ಒಬ್ಬ ಎಮ್ ಪಿ ಮತದ ಮೌಲ್ಯ. ನಾವೀಗ ನೋಡಿ, ಇದೊಂದು ಸೂತ್ರ ಆಯ್ತು ನೋಡ್ರಿ, ಇಡೀ ಭಾರತದ ಎಮ್ ಎಲ್ ಎಗಳ ಮತಗಳ ಮೌಲ್ಯಕ್ಕೆ ಸಂಸದರ ಸಂಖ್ಯೆಗೆ ಡಿವೈಡೆಡ್ ಮಾಡಬೇಕು. ಈಗ ನಾವು ಮೊದಲು ನೋಡೋಣ, ಈಗ ಕರ್ನಾಟಕದ ನಾವು ಹಿಂದಿನ ಕ್ಲಾಸ್ನೊಳಗೆ ಕರ್ನಾಟಕದ ಎಮ್ ಎಲ್ ಎಗಳ ಮತಗಳ ಮೌಲ್ಯವನ್ನು ನೋಡಿದ್ದೀವಿ. ನಾವೀಗ
ಕರ್ನಾಟಕದ ಎಮ್ ಎಲ್ ಎಗಳ ಮತಗಳ ಮೌಲ್ಯವನ್ನು ನೋಡಿದ್ವಿ. ಓಕೆ, ಅದೆಷ್ಟು ಬಂದಿತ್ತಂದರೆ 29,344. ಹಿಂಗೆ ಇಡೀ ಭಾರತದ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯವನ್ನು ನೋಡಬೇಕು. ನಾವು ಡೈರೆಕ್ಟಾಗಿ ಇಡ್ತೀನಿ ಈಗ. ಎಷ್ಟು ಅಂದರೆ 549,495. 549,495 ಇದು ಭಾರತದ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯ. ಅದನ್ನು ಭಾರತದ ಒಟ್ಟು ಎಂ ಪಿಗಳು ನೋಡಿ, ಇದು ಪ್ರೆಸೆಂಟ್ ಇದ್ದು ತಗೋಬೇಕು. ಪ್ರೆಸೆಂಟು ರಾಜ್ಯಸಭೆ ಒಳಗೆ ಪ್ರಸ್ತುತ 233 ಅದಾವೆ. ಗರಿಷ್ಠ 238 ಇರಬೇಕಂತೈತಿ ಚುನಾವಣೆ ಮೂಲಕ. 255 ಅದ್ರಾಗ ಒಂದು ಚುನಾವಣೆ ಮೂಲಕ ಹಾಕಿ ಅದು 233 ಪ್ರೆಸೆಂಟ್ ಅದಾರ. ಇನ್ನು ಲೋಕಸಭೆ ಒಳಗೆ 543 ಅಂದರೆ ನಾವು ಅದನ್ನು 776 ಈ ಪ್ರೆಸೆಂಟ್ ಇರ್ತಕ್ಕಂಥ ಸಂಸತ್ತಿನ ಸದಸ್ಯರು 776. ಇದನ್ನು ಡಿವೈಡೆಡ್ ಮಾಡಿದರೆ ಇದಕ್ಕೆ ಇದನ್ನು ನೋಡಿರಿ, ಒಟ್ಟು ಸಂಸದರ ಸಂಖ್ಯೆಗೆ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯಕ್ಕೆ ಡಿವೈಡೆಡ್ ಮಾಡಿದರೆ ಎಷ್ಟು ಬರ್ತದೆ ಅಂದರೆ 708 ಬರ್ತದೆ. ಎಷ್ಟು ಬರ್ತದೆ? 708. ಇದು ಒಬ್ಬ ಎಂ ಪಿಯ ಮತದ ಮೌಲ್ಯ. ನೋಡ್ರಿ ಈಗ ಎಮ್ ಎಲ್ ಎಗಳ ಮತಗಳ ಮೌಲ್ಯ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ರೀತಿಯಾಗಿರ್ತದೆ. ಆದರೆ ಎಂ ಪಿಗಳ ಮತಗಳ ಮೌಲ್ಯ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ಆಗಿರೋಂಗಿಲ್ಲ. ಇಡೀ ರಾಷ್ಟ್ರದ ಯಾವುದೇ ಒಬ್ಬ ಎಂ ಪಿನ ತಗೋರಿ, ಒಬ್ಬ ಎಂ ಪಿ ಮತದ ಮೌಲ್ಯ ಎಷ್ಟಾಗಿರ್ತದೆ ಅಂದರೆ 708 ಆಗಿರ್ತದೆ. ಎಷ್ಟಾಗಿರ್ತದೆ? 708. ಆದರೆ ನೋಡಿ ಈ ವರ್ಷದ ಏನೇ ಒಂದು 2022 ಕೊನೆಯದಾಗಿ ರಾಷ್ಟ್ರಪತಿ ಚುನಾವಣೆಯನ್ನು ಮಾಡ್ಯಾರಲ್ಲ, ಆ ಒಂದು ಚುನಾವಣೆ ಒಳಗೆ ಒಬ್ಬ ಎಂ ಪಿಯ ಮತದ ಮೌಲ್ಯ 708 ಆಗಿಲ್ಲ, ಕಡಿಮೆ ಆಗ್ಯದ. ಒಬ್ಬ ಎಂ ಪಿ ಮತದ ಮೌಲ್ಯ 700 ಆಗ್ಯದ. ಯಾಕಂದ್ರೆ ನೋಡೋ, ಇದು ನಾವು ಒಟ್ಟು 28 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರನ್ನು ಒಳಗೊಂಡು ಇದು ಮತದ ಮೌಲ್ಯ ಐತಿ. ಅಂದರೆ ಭಾರತ ಒಟ್ಟು ಎಮ್ ಎಲ್ ಅಂದರೆ 28 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಐತಿ. ಆದರೆ 2022 ರಾಷ್ಟ್ರಪತಿ ಚುನಾವಣೆ ಒಳಗೆ 2 ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರ ಭಾಗಿಯಾಗ್ಯಾವ, 1 ಕೇಂದ್ರಾಡಳಿತ ಪ್ರದೇಶ ಭಾಗಿಯಾಗಿಲ್ಲ. ಯಾವುದು ಅಂದರೆ ಜಮ್ಮು ಕಾಶ್ಮೀರ. 2019 ಅದನ್ನೇನು ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನವನ್ನು ರದ್ದು ಮಾಡಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ಯಾರಲ್ಲ, ಅವಾಗಿನಿಂದ ಇಲ್ಲಿವರೆಗೂ ಕೂಡ ಅದನ್ನ ಇನ್ನೂ ಅಲ್ಲಿ ವಿಧಾನಸಭಾ ಚುನಾವಣೆಯನ್ನು ಮಾಡಿಲ್ಲ, ಅಲ್ಲಿ ಎಮ್ ಎಲ್ ಎಗಳಿಲ್ಲ. ಅಂದರೆ ಇತ್ರಾಗ ಇವ್ರು ಭಾಗಿಯಾಗಿಲ್ಲ. ಇವ್ರು ನಾವು ಅದನ್ನು ಇದನ್ನು ಲೆಕ್ಕ ಮಾಡಿದ್ದು 549,495 ಇದ್ದುದು 28 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳ ಎಮ್ ಎಲ್ ಎಗಳ ಮತಗಳ ಮೌಲ್ಯ. ಅತ್ರಾಗ ಜಮ್ಮು ಕಾಶ್ಮೀರದನ್ನು ಈಗೇನು ಮಾಡಬೇಕಂದ್ರೆ ಮೈನಸ್ ಮಾಡಬೇಕಾಗ್ತದೆ. ಅದನ್ನು ನೋಡಿರಿ, ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಒಟ್ಟು ಎಮ್ ಎಲ್ ಎಗಳೆಷ್ಟೆಂದರೆ 72. ಅಲ್ಲಿ ಒಬ್ಬ ಎಮ್ ಎಲ್ ಎ ಮತದ ಮೌಲ್ಯ ಎಷ್ಟು ಅಂದರೆ 87. ಅಂದರೆ ಈಗೇನು ಕರ್ನಾಟಕದ ಒಟ್ಟು ಎಮ್ ಎಲ್ ಎಗಳು 224, ಒಬ್ಬ ಎಮ್ ಎಲ್ ಎ ಮತದ ಮೌಲ್ಯ 131 ಅಂತ ನೋಡಿದ್ದೀವಲ್ಲ, ಹಂಗೆ ಈಗ ನಾವು ಇದನ್ನು ಜಮ್ಮು ಕಾಶ್ಮೀರದ ನೋಡ್ಬೇಕು. ಜಮ್ಮು ಕಾಶ್ಮೀರದ ಒಬ್ಬ ಒಟ್ಟು ಎಮ್ ಎಲ್ ಎಗಳು 72, ಒಬ್ಬ ಎಮ್ ಎಲ್ ಎ ಮತದ ಮೌಲ್ಯ 87. ಇದು ಎಷ್ಟಾಗ್ತದೆ? 6,264. ಇದು ಜಮ್ಮು ಕಾಶ್ಮೀರದ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯ. ಅದನ್ನು ಇದ್ರೊಳಗೆ ಮೈನಸ್ ಮಾಡ್ಬೇಕು. ಯಾಕಂದರೆ 2022 ರಾಷ್ಟ್ರಪತಿ ಚುನಾವಣೆ ಒಳಗೆ ಅವರು ಭಾಗಿಯಾಗಿಲ್ಲ. ಅವ್ರೇನಾಗಿಲ್ಲ ಅಂದರೆ ಭಾಗಿಯಾಗಿಲ್ಲ. ನೋಡ್ರಿ ಈಗ 549,495 ಮೈನಸ್ ಮಾಡ್ಬೇಕು. ಯಾವುದಂದ್ರೆ 6,264 ಮೈನಸ್ ಮಾಡ್ಬೇಕು. ಅದನ್ನ ಯಾಕೆ ಮೈನಸ್ ಮಾಡ್ಬೇಕು? ಜಮ್ಮು ಕಾಶ್ಮೀರ ಅದನ್ನು ತೆಗಿಬೇಕು. ಅದೆಷ್ಟಾಗ್ತದೆ ಅಂದರೆ 543,231. ನಾನು ಲೇಟ್ ಆಗ್ತದೆ ಅಂತಕ್ಕಂಥ ಉದ್ದೇಶ ಅಂದರೆ ಇದು ಯಾವುದೇ ಲೆಕ್ಕ ಮಾಡಿ ಕೂತ್ಕೊಂಡಾಯ್ತಲ್ಲ, ಡೈರೆಕ್ಟ್ ಇಡಕತ್ತೀನಿ. ಓಕೆ, 543,231 2022 ರಾಷ್ಟ್ರಪತಿ ಚುನಾವಣೆಯಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳ ಮತಗಳ ಮೌಲ್ಯ. ಓಕೆ, ಇಲ್ಲೊಂದು ಎಮ್ ಎಲ್ ಎಗಳ ಮತಗಳ ಮೌಲ್ಯ ಅಂತ ಬರ್ತದೆ. ಎಮ್ ಎಲ್ ಎಗಳ ಮತಗಳ ಮೌಲ್ಯ ಅಂತ ಬರ್ತದೆ. ಓಕೆ, ಅದನ್ನು ಈಗ ನೋಡೋಣ. ಎಮ್ ಎಲ್ ಎಗಳ ಮತಗೆ ನೋಡ್ರಿ, ಈಗ ಮೊದಲು 549,495 ಇತ್ತು, ಈಗೆಷ್ಟು ಬಂದಂದರೆ ಜಮ್ಮು ಕಾಶ್ಮೀರನ ಮೈನಸ್ ಮಾಡಿ 543,231. ಈಗ ಅದನ್ನು
543,231 ಐತಲ್ಲ ಅದಕ್ಕೆ ನಾವೀಗ 776 ನೋಡ್ರಿ ಇಲ್ಲಿ ಒಟ್ಟು ಎಮ್ ಎಲ್ ಎಗಳ ಸಂಖ್ಯೆಗೆ ಮತದಗಳ ಮೌಲ್ಯಕ್ಕೆ ಸಂಸದರ ಸಂಖ್ಯೆಗೆ ಡಿವೈಡೆಡ್ ಮಾಡಬೇಕು. ಇದೆಷ್ಟು ಬರ್ತದಂದರೆ 700 ಬರ್ತದೆ. ಇದೆಷ್ಟು ಬರ್ತದಂದರೆ 700 ಅಂದರೆ 2022 ರಾಷ್ಟ್ರಪತಿ ಚುನಾವಣೆ ಒಳಗೆ ಒಬ್ಬ ಎಂ ಪಿಯ ಮತದ ಮೌಲ್ಯ ಎಷ್ಟಾಗಿತ್ತಂದರೆ 700 ಆಗ್ಯದ. ಅದಕ್ಕಿಂತ ಹಿಂದಿನ ಚುನಾವಣೆ ಒಳಗೆ ಒಬ್ಬ ಎಂ ಪಿಯ ಮತದ ಮೌಲ್ಯ 700 ಆಗಿತ್ತು. ಈ ವರ್ಷದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಬ್ಬ ಎಂ ಪಿ ಮತದ ಮೌಲ್ಯ 708 ಆಗ್ಯದ. ಯಾಕೆ ಅನ್ನೋದು ಗೊತ್ತಾಗ್ಯದ, ಯಾಕಂದರೆ ಜಮ್ಮು ಕಾಶ್ಮೀರ ಈ ಒಂದು ವಿಧಾನಸಭಾ ಚುನಾವಣೆ ಎಂದು ಸಾರಿ ಈಗ ಒಂದು ಜಮ್ಮು ಕಾಶ್ಮೀರ ಈ ಒಂದು ರಾಷ್ಟ್ರಪತಿ ಚುನಾವಣೆಯೊಳಗೆ ಭಾಗವಹಿಸಿಲ್ಲ. ಯಾಕಂದರೆ ಅಲ್ಲಿ ಎಮ್ ಎಲ್ ಎಗಳು ಅಲ್ಲಿ ವಿಧಾನಸಭಾ ಚುನಾವಣೆ ಆಗದೇ ಇರುವುದಕ್ಕಿಂತ. ಇನ್ನು ಮುಂದಿನ ರಾಷ್ಟ್ರಪತಿ ಚುನಾವಣೆಯೊಳಗೆ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾಯಿತ ಸದಸ್ಯರು ಕೂಡ ಭಾಗವಹಿಸಿದ್ರಂದರೆ ಎಷ್ಟಾಗ್ತದಂದರೆ 708 ಆಗ್ತದೆ. ಓಕೆ, ಇದು ನೋಡ್ರಿ ಇಲ್ಲಿ ಈ ವರ್ಷದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂದರೆ 543,231 ಇವು ಎಮ್ ಎಲ್ ಎಗಳ ಮತಗಳು, ಭಾರತದ ಒಟ್ಟು ಎಮ್ ಎಲ್ ಎಗಳ. ಇನ್ನು ಈಗ ನಮಗೆ ಎಂ ಪಿಗಳದ್ದು ಸಿಕ್ಕದ, ಒಬ್ಬ ಎಂ ಪಿ ಯ ಮತದ ಮೌಲ್ಯ 700, ಒಟ್ಟು ಎಂ ಪಿಗಳೆಷ್ಟು ಅಂದರೆ 776 ಎಂ ಪಿಗಳದಾರ. ಓಕೆ, ಇದನ್ನು ನಾವು ಇಂಟು ಮಾಡಿದರೆ ಭಾರತದ ಒಟ್ಟು ಎಂ ಪಿಗಳ ಮತಗಳ ಮೌಲ್ಯ ಸಿಗ್ತದೆ. ಅದೆಷ್ಟಾಗ್ತದೆ ಅಂದರೆ 543,200. ಇದು ಭಾರತದ ಒಟ್ಟು ಎಂ ಪಿಗಳ ಮತಗಳ ಮೌಲ್ಯ ಆಗ್ತದೆ, 543,200. ಓಕೆ, ಇದು ಭಾರತದ ಒಟ್ಟು ಎಂ ಪಿಗಳ ಮತಗಳ ಮೌಲ್ಯ. ನೋಡಿ ಈ 2022 ರಾಷ್ಟ್ರಪತಿ ಚುನಾವಣೆ ಒಳಗೆ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯ ಇಷ್ಟು, ಒಟ್ಟು ಎಂ ಪಿಗಳ ಮತಗಳ ಮೌಲ್ಯ ಇಷ್ಟು. ಇದನ್ನು ಕೂಡಿಸಿದರೆ ನೋಡ್ರಿ 1,86,431 ಈ ವರ್ಷದ ರಾಷ್ಟ್ರಪತಿ ಚುನಾವಣೆ ಒಳಗಿರ್ತಕ್ಕಂಥ ಮತಗಳು, ಒಟ್ಟು ಮತಗಳೆಷ್ಟು ಅಂದರೆ 1,86,431 ಮತಗಳು ಅಂತ ಬರ್ತವೆ. ಅಂದರೆ ನೋಡ್ರಿ ಇಲ್ಲಿ ನಾವು ಎಂ ಪಿಗಳ ಮತಗಳ ಮೌಲ್ಯವನ್ನು ಕಂಡುಹಿಡಬೇಕಾದ್ರೆ ನಮಗೆ ಮುಖ್ಯವಾದದ್ದು ಯಾವುದಂದರೆ ಭಾರತದ ಒಟ್ಟು ಎಮ್ ಎಲ್ ಎಗಳ ಮತಗಳ ಮೌಲ್ಯ. ಇನ್ನು ಹಿಂದಿನ ಒಂದು ಎಮ್ ಎಲ್ ಎಗಳ ಮತಗಳ ಮೌಲ್ಯವನ್ನು ಕಂಡುಹಿಡಬೇಕಾದ್ರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಮುಖ್ಯ ಆಯಿತು. ಎಮ್ ಎಲ್ ಎಗಳದ್ದು ಕಂಡುಹಿಡಬೇಕಾದ್ರೆ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ, ಎಂ ಪಿಗಳದ್ದು ಕಂಡುಹಿಡಬೇಕಾದ್ರೆ ಎಮ್ ಎಲ್ ಎಗಳ ಮತಗಳ ಮೌಲ್ಯಗಳ ಆಧಾರದ ಮೇಲೆ ಎಂ ಪಿಗಳದ್ದು ಕಂಡುಹಿಡ್ತೀವಿ. ಈ ವರ್ಷದ ರಾಷ್ಟ್ರ ಅಂದರೆ 2022 ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಬ್ಬ ಎಂ ಪಿ ಮತದ ಮೌಲ್ಯ 700 ಆಗಿತ್ತು. ಯಾಕೆ ಅನ್ನೋದು ಅಧ್ಯಯನ ಮಾಡಿವಿ. ಇನ್ನು ಹಿಂದಿನ ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಬ್ಬ ಎಂ ಪಿ ಮತದ ಮೌಲ್ಯ 708 ಆಗಿದೆ. ಇನ್ನು ಮತ್ತೆ ಮುಂದೆ ರಾಷ್ಟ್ರಪತಿ ಚುನಾವಣೆ ಮಾಡಿದ್ರೆ ಅವು ಜಮ್ಮು ಕಾಶ್ಮೀರ ಭಾಗವಹಿಸಿದ್ರೆ 708 ಆಗ್ತದೆ. ಓಕೆ, ಇನ್ನು ಈ ಒಂದು ರಾಷ್ಟ್ರಪತಿ ಚುನಾವಣೆ ಒಳಗೆ ನಾವು ಯಾವುದೇ ಒಂದು EVM ಮಷಿನ್ ಮುಖಾಂತರ ರಾಷ್ಟ್ರಪತಿ ಚುನಾವಣೆ ನಡೆಸಂಗಿಲ್ಲ. ಕೇಂದ್ರ ಚುನಾವಣಾ ಆಯೋಗ ಒಂದು ಬ್ಯಾಲೆಟ್ ಪೇಪರ್ ಮುಖಾಂತರ ನಡೆಸ್ತದೆ. ಬ್ಯಾಲೆಟ್ ಪೇಪರ್ ಮುಖಾಂತರ ಮೊದಲು ನಡೆಸಿದ್ರಲ್ರಿ, ಒಂದು ಬ್ಯಾಲೆಟ್ ಪೇಪರ್ ಮುಖಾಂತರ ನಡೆಸ್ತದೆ. ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಿರ್ತಾರೆ, ಈ ಬ್ಯಾಲೆಟ್ ಪೇಪರು ಯಾವ ಇದು ಕಲರ್ ಇರ್ತಾವೆ ಅಂತ ಕೇಳ್ತಾರೆ. ಎಮ್ ಎಲ್ ಎಗಳಿಗೆ ಯಾವ ಕಲರ್ ಇರ್ತವೆ, ಎಂ ಪಿಗಳಿಗೆ ಯಾವ ಕಲರ್ ಇರ್ತಾವೆ ಅಂತ ಕ್ವಶನ್. ಅಂದ್ರೆ ಅಲ್ಲಿ ಯಾರ ಮತ ಅನ್ನೋದು ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಕಲರ್ ಚೇಂಜ್ ಮಾಡ್ಯಾರೆ. ಇಲ್ಲಿ ಎಮ್ ಎಲ್ ಎಗಳಿಗೆ ಗ್ರೀನ್ ಕಲರ್ ಮತ ಸಾರಿ ಇಲ್ಲಿ ಎಮ್ ಎಲ್ ಎಗಳಿಗೆ ಪಿಂಕ್ ಕಲರ್ ಇದ್ದರೆ ಎಂ ಪಿಗಳಿಗೆ ಗ್ರೀನ್ ಕಲರ್ ಮತ ಇರ್ತದೆ. ನೋಡ್ರಿ ಎಮ್ ಎಲ್ ಎಗಳಿಗೆ ಪಿಂಕ್ ಕಲರ್ ಬ್ಯಾಲೆಟ್ ಪೇಪರ್ ಇರ್ತದೆ, ಎಂ ಪಿಗಳಿಗೆ ಗ್ರೀನ್ ಕಲರ್ ಬ್ಯಾಲೆಟ್ ಪೇಪರ್ ಇರ್ತದೆ. ಇದು ಒಂದು ಗೊತ್ತಿರಲಿ, ಬ್ಯಾಲೆಟ್ ಪೇಪರ್ ಯಾವ ಕಲರ್ ಇರ್ತಾವೆ ರಾಷ್ಟ್ರಪತಿ ಚುನಾವಣೆಗಳಿಗೆ. ಎಮ್ ಎಲ್ ಎಗೆ ಪಿಂಕ್ ಕಲರು, ಎಂ ಪಿಗೆ ಗ್ರೀನ್ ಕಲರ್ ಬ್ಯಾಲೆಟ್ ಪೇಪರ್ ಇರ್ತದೆ. ಓಕೆ, ಈ ರೀತಿ ನಾವೊಂದು ಸಂವಿಧಾನದ 55ನೇ ವಿಧಿಯಲ್ಲಿ ಚುನಾಯಿಕ ಗಣದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಂವಿಧಾನದ 8ನೇ ವಿಧಿ ಒಳಗೆ 55ನೇ ವಿಧಿ ಒಳಗೆ ನಾವು ಎದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅಂದರೆ ಚುನಾಯಿಕ ಗಣದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಓಕೆ, ಈ ರೀತಿ ಒಂದು ರಾಷ್ಟ್ರಪತಿ ಚುನಾವಣೆ, ಒಂದು ನಾವು ರಾಷ್ಟ್ರಪತಿ ಬಗ್ಗೆ ನೋಡಿದ್ದೀವಿ, ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕೊಟ್ಟಿರತಕ್ಕಂಥ ವಿಧಿ ಬಗ್ಗೆ ನೋಡಿದ್ದೀವಿ, ಅದಾದ ನಂತರ 53ನೇ ವಿಧಿ ಕಾರ್ಯಾಂಗದ ಅಧಿಕಾರಗಳ ಬಗ್ಗೆ ನೋಡಿದ್ದೀವಿ, ಅದಾದ ನಂತರ 58ನೇ ವಿಧಿ ಅರ್ಹತೆಗಳ ಬಗ್ಗೆ ನೋಡಿದ್ದೀವಿ, 54ನೇ ವಿಧಿ ಚುನಾಯಿಕ ಗಣದ ಬಗ್ಗೆ ನೋಡಿದ್ದೀವಿ, 55ನೇ ವಿಧಿ ಚುನಾವಣಾ ವಿಧಾನದ ಬಗ್ಗೆ ನೋಡಿದ್ದೀವಿ. ಓಕೆ, ನಾವಿನ್ನು ಓಕೆ ಇನ್ನು ಮುಂದಿನ ಕ್ಲಾಸಿನೊಳಗೆ ಅಂದರೆ ಮುಂದಿನ ತರಗತಿ ಒಳಗೆ ಇನ್ನು ಮುಂದಿನ 56ನೇ ವಿಧಿ ಒಂದು ಅಧಿಕಾರಾವಧಿ ಬಗ್ಗೆ ಬರ್ತದೆ. ಅದರೊಳಗೆ ನಾವು ಇನ್ನೂ ಕೂಡ ನೆಕ್ಸ್ಟ್ ಮುಂದಿನ ತರಗತಿ ಒಳಗೆ ಅಧ್ಯಯನ ಮಾಡೋಣ. ಓಕೆ, ಥ್ಯಾಂಕ್ ಯು.